ನಾವು ಅಂತಂದ್ರೆ ಈ ಪ್ರಪಂಚದಲ್ಲಿ ಯಾವುದೇ ದೇಶ ಏನೇ ಆದರೂ ಕೂಡ ಅದರ ಗಂಭೀರ ಸ್ವರೂಪ ಎಲ್ಲ ದೇಶಗಳ ಮೇಲೆ ಬೀರುತ್ತೆ. ಪ್ರಸ್ತುತವಾಗಿ ನೀವು ನೋಡ್ತಾ ಇರುವಂತಹ ಕರಾಳತೆ, ಭೀಕರತೆ, ಉಕ್ರೇನ್ ಹಾಗೆ ರಷ್ಯಾ ಮೇಲಿನ ಯುದ್ಧ ಏನಿದೆ, ಆ ಎರಡೂ ದೇಶಗಳ ನಡುವೆ ನಡೀತಾ ಇರುವಂತಹ ಈ ಯುದ್ಧ, ಈ ಕಲಹ ಎಲ್ಲ ದೇಶಗಳ ಮೇಲೂ ಕೂಡ ಸಾಕಷ್ಟು ದುಷ್ಪರಿಣಾಮ, ಪರಿಣಾಮ ಎಲ್ಲವನ್ನೂ ಕೂಡ ಬೀರ್ತಾ ಇದೆ. ನಿಮಗೀಗಾಗಲೇ ಗೊತ್ತಿರಬಹುದು ಏನೆಲ್ಲ ಅನಾಹುತಗಳು, ಏನೆಲ್ಲ ಅವಘಡಗಳು ಆಗಿದ್ದಾವೆ ಅಂತ. ನಾವು ಅನ್ಕೊಳ್ತಾ ಇದ್ವಿ ಕೊರೋನಾ ಅನ್ನುವಂಥದ್ದೇ ದೊಡ್ಡ ಯುದ್ಧ, ಆ ಯುದ್ಧವನ್ನು ನಾವು ಎದುರಿಸ್ಬಿಟ್ರೆ, ಅದರಿಂದ ನಾವು ಬದುಕ್ಬಿಟ್ರೆ ಇನ್ನು ನಮ್ಮ ಜೀವನ ಚೆನ್ನಾಗಿರುತ್ತೆ. ಹೇಗೋ ವ್ಯಾಕ್ಸಿನ್ ಎಲ್ಲ ಬಂತು, ಲಾಕ್ಡೌನ್ ಇದ್ವಿ, ಮನೆಯಲ್ಲಿ ಜೀವ ಉಳಿಸ್ಕೊಂಡ್ವಿ, ಅಬ್ಬ ಇದಕ್ಕಿಂತ ಇನ್ಯಾವ ಯುದ್ಧ ಇಲ್ಲ, ಇದೊಂದು ಯುದ್ಧ ಗೆದ್ದುಬಿಟ್ರೆ ನಾವು ಬದುಕ್ಬಿಟ್ವಿ ಅಂತ ಅಂದ್ಕೊಂಡ್ವಿ. ಆದರೆ ಅದರ ಹಿಂದೆ ರಷ್ಯಾ ಘೋಷಣೆ ಮಾಡಿದಂತಹ ಉಕ್ರೇನ್ ಮೇಲಿನ ದಾಳಿ ಇದೆಯಲ್ಲ, ಇದು ಮನುಕುಲ ಮೆಚ್ಚುವಂತಹದ್ದಲ್ಲ. ಎಲ್ಲರೂ ಕೂಡ ವಿಶ್ಲೇಷಣೆ ಇದನ್ನೇ ಮಾಡ್ತಾ ಇದ್ದಾರೆ. ಎಷ್ಟು ಜನ ಸಾಯ್ತಾ ಇದ್ದಾರೆ, ಎಷ್ಟು ಜನ ಹಾಹಾಕಾರ ಪಡ್ತಾ ಇದ್ದಾರೆ, ಎಷ್ಟು ಜನ ದಿಕ್ಕಾಪಾಲಾಗಿ ದೇಶಗಳಿಂದ ದೇಶಗಳಿಗೆ ಓಡ್ತಾ ಇದ್ದಾರೆ, ನಮ್ಮ ಊರು ಯಾವುದು ಅಂತ ಓಡಾಡ್ತಾ ಇದ್ದಾರೆ. ಇಂಥ ನಡುವಿನಲ್ಲಿ ನಮ್ಮ ಭಾರತೀಯರು, ಸುಮಾರು 20,000ಕ್ಕೂ ಹೆಚ್ಚು ಭಾರತೀಯರು ಉಕ್ರೇನ್ನಲ್ಲಿದ್ದಾರೆ. ದೇಶದ ವಿವಿಧ ರಾಜ್ಯಗಳಿಂದ ಹಲವಾರು ವಿದ್ಯಾರ್ಥಿಗಳು ಉನ್ನತ ವಿದ್ಯಾಭ್ಯಾಸಕ್ಕಾಗಿ, ಅದರಲ್ಲೂ ಹೆಚ್ಚಿನದಾಗಿ MBBS ಡಾಕ್ಟರ್ ಆಗಬೇಕು ಅನ್ನುವಂಥ ಕನಸಿನಲ್ಲಿ ಉಕ್ರೇನ್ನ ಯೂನಿವರ್ಸಿಟಿಗಳಲ್ಲಿ, ಉಕ್ರೇನ್ನ ಕಾಲೇಜುಗಳಲ್ಲಿ ಓದ್ತಾ ಇದ್ದಾರೆ. ಬಹಳ ಅಚ್ಚುಕಟ್ಟಾದಂತಹ ವಿದ್ಯಾಭ್ಯಾಸವನ್ನು, ಉನ್ನತ ಶಿಕ್ಷಣವನ್ನು ಕೊಡುವಂಥ ಕಾಲೇಜುಗಳು, ಯೂನಿವರ್ಸಿಟಿಗಳು ಉಕ್ರೇನ್ನಲ್ಲಿದ್ದಾವೆ. ಹಾಗಾಗಿ ಭಾರತೀಯ ವಿದ್ಯಾರ್ಥಿಗಳು ಯಾವುದೇ ರಾಜ್ಯಗಳಿಂದಾಗಲಿ ಕೂಡ ಅಲ್ಲಿಗೆ ದೌಡಾಯಿಸ್ತಾ ಇದ್ದಾರೆ. ತುಮಕೂರು ಸೇರಿದಾಗೆ ರಾಜ್ಯದ ಅನೇಕ ವಿದ್ಯಾರ್ಥಿಗಳು, ಜಿಲ್ಲೆಯ ಅನೇಕ ವಿದ್ಯಾರ್ಥಿಗಳು ಉಕ್ರೇನ್ನಲ್ಲಿ ವ್ಯಾಸಂಗ ಮಾಡ್ತಾ ಇದ್ರು. ಇದೀಗ ಸಂಕಷ್ಟ ಏನಪ್ಪ ಅಂದರೆ ನಿಮ್ಗೆ ಗೊತ್ತೇ ಇದೆ, ಸತತವಾದಂತಹ ಬಾಂಬ್ ದಾಳಿಗಳು ನಡೀತಾ ಇದ್ದಾವೆ. ಅಲ್ಲಿನ ಚಿತ್ರಣವನ್ನು ನೀವು ಕೂಡ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀರಿ, ಎಂತಹ ಭೀಕರತೆ ಪರಿಸ್ಥಿತಿ ಇದೆ ಅನ್ನುವಂಥದ್ದು. ಇದುವರೆಗೂ ವಿದ್ಯಾರ್ಥಿಗಳಲ್ಲಿ ಇದ್ದಂತಹ ಆತಂಕ ಏನಿತ್ತಪ್ಪ ಅಂದರೆ ನಮ್ಮ ಊರಿಗೆ ನಾವು ಹೋಗಲೇಬೇಕು, ನಮ್ಮ ಊರಿಗೆ ನಮ್ಮನ್ನು ಕರೆಸ್ಕೊಳ್ಳಿ ಅನ್ನುವಂತಹ ಆತಂಕ ಇತ್ತು. ಆದರೆ ಇವತ್ತು ನಡೆದಂತಹ ಒಂದು ಭೀಕರ ಘಟನೆ, ಬೆಳಗ್ಗೆ ನವೀನ್ ಅನ್ನುವಂತಹ ವಿದ್ಯಾರ್ಥಿ ಸಾವನ್ನಪ್ಪಿರುವಂಥದ್ದು ರಾಕೆಟ್ ದಾಳಿಯಲ್ಲಿ, ಇದು ಈ ಸಮಸ್ಯೆಯನ್ನು ಮತ್ತಷ್ಟು ಗಂಭೀರವನ್ನಾಗಿ ಮಾಡ್ತಾ ಇದೆ. ಭಾರತೀಯ ವಿದೇಶಾಂಗ ಇಲಾಖೆ ಸಾಕಷ್ಟು ಪ್ರಯತ್ನ ಪಡ್ತಾ ಇದೆ, ಸತತ ಪ್ರಯತ್ನ ಪಡ್ತಾ ಇದೆ. ಸುಮಾರು 1,500 ವಿದ್ಯಾರ್ಥಿಗಳನ್ನು ಈಗಾಗಲೇ ಏರ್ಲಿಫ್ಟ್ ಮಾಡಿದ್ದಾರೆ, ಭಾರತಕ್ಕೆ ಕರ್ಕೊಂಡು ಬಂದಿದ್ದಾರೆ. ಅದೃಷ್ಟವಶಾತ್ ತುಮಕೂರಿನ ವಿದ್ಯಾರ್ಥಿ ಡಿ ರೇಖಾ ಇವರು ಕೂಡ ಉಕ್ರೇನ್ಗೆ MBBS ಮಾಡೋದಕ್ಕೆ ತೆರಳಿರ್ತಾರೆ. ಎರಡನೇ SM ವಿದ್ಯಾರ್ಥಿನಿ, ಅವರ ತಂದೆ ತಾಯಿಗೂ ಕೂಡ ಆತಂಕ ಎದುರಾಗಿರುತ್ತೆ. ತುಮಕೂರು ನಗರದ ಅಶೋಕ ನಗರದ ನಿವಾಸಿಗಳು ಇವತ್ತು ತಾಯ್ನಾಡಿಗೆ ವಾಪಸ್ಸಾಗಿದ್ದಾರೆ. ಸೊ ಬಹಳ ಖುಷಿಯ ವಿಚಾರ. ಅದರ ಜೊತೆಗೆ ಅಲ್ಲಿನ ಭೀಕರತೆ ಹೇಗಿತ್ತು, ಅಲ್ಲಿನ ಪರಿಸ್ಥಿತಿ ಹೇಗಿತ್ತು, ಇದನ್ನು ಅವ್ರ ಬಾಯಿಂದನೇ ಕೇಳೋಣ. ಇದೇ ಈ ಹೊತ್ತಿನ ವಿಶೇಷ, ಭೀಕರತೆಯಿಂದ ಮರಳಿ ಗೂಡಿಗೆ. ಎಸ್, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ಕಾರ ರೇಖಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಎಸ್, ಮರಳಿ ಗೂಡಿಗೆ ಬಂದಿದ್ದೀರಿ ಅಂದರೆ ನಿಮ್ಮೂರು ಸೇರ್ಕೊಂಡಿದ್ದೀರಿ ಸೇಫ್ ಆಗಿ, ಏನನ್ಸುತ್ತೆ ಉಕ್ರೇನ್ನಿಂದ ತುಮಕೂರಿನ ತನಕ ಈ ಹಾದಿ ಹೆಂಗಿತ್ತು ನಿಮಗೆ ಅಂತ? ನಾವು ಈ ಬಾಂಬ್ ಬ್ಲಾಸ್ಟ್ ಆಗಿದೆ ಅಂತ ಗೊತ್ತಾಗ್ತಿದ್ದಂಗೆ ಫಸ್ಟ್ ನಮ್ಗೆ ಏನನ್ಸಿತ್ತು ಅಂದ್ರೆ ವಾಪಸ್ ಹೋಗಲ್ಲ. ಯಾಕೆ ಅಂದ್ರೆ ಅಲ್ಲಿ ನಡೀತಿದ್ದ ವಾರ್ ಅದನ್ನ ನೆನಪಿಸ್ಕೊಂಡ್ರೇನೆ ನಮ್ಗೆ ಭಯ ಆಗುತ್ತೆ. ಯಾಕೆಂದ್ರೆ ಅಲ್ಲಿ ನಮ್ಗೆ ಯಾರು ಇಲ್ಲ ಹೆಲ್ಪ್ ಮಾಡೋದಕ್ಕೆ, ನಾವು ಸ್ಟೂಡೆಂಟ್ಸೇ ನೋಡ್ಕೋಬೇಕು, ಸೀನಿಯರ್ಸ್ ಇಲ್ಲ ಅಂದ್ರೆ ನಾವೇ ನೋಡ್ಕೋಬೇಕು. ಇಂಡಿಯನ್ ಎಂಬಾಸಿನ ಜೊತೆಗೆ ಇರಲ್ಲ ನಮ್ ಯೂನಿವರ್ಸಿಟಿ ರೀಜನ್ಸ್ ಅಲ್ಲಿ. ಸೊ ಆ ಪರಿಸ್ಥಿತಿಯಲ್ಲಿ ನಮ್ಗೆ ಏನನ್ಸುತ್ತೆ ಅಂದ್ರೆ ಓ ಬಾಂಬ್ ಬ್ಲಾಸ್ಟ್ ಸ್ಟಾರ್ಟ್ ಆಗಿದೆ, ಈಗ ರೀಜನ್ ಟು ರೀಜನ್ ಪಾಸ್ ಆಗುತ್ತೆ, ಹಿಂಗೆ ನಮ್ ರೀಜನ್ಗೂ ಬರುತ್ತೆ. 600 ಪ್ಲಸ್ ಎಕ್ಸ್ಪೆಕ್ಟೆಡ್, ಅದೆಲ್ಲ ಎಕ್ಸ್ಪೆಕ್ಟೆಡ್. ಸೊ 600 ಪ್ಲಸ್ ರೀಜನ್ ಏನ್ ದೂರ ಅಲ್ಲ, 600 ಪ್ಲಸ್ ಇದೆ ಕಿಲೋಮೀಟರ್ಸ್, ಅದೇನ್ ದೂರ ಅಲ್ಲ, ನಮ್ ರೀಜನ್ಗೂ ಆಗುತ್ತೆ. ಸೊ ನಾವು ಹೋಗಲ್ವೇನು ಅನ್ನೋ ಒಂದು ಮೈಂಡ್ ನೆಗೆಟಿವ್ ಥಿಂಕಿಂಗ್ ಎಲ್ಲಾ ಸ್ಟೂಡೆಂಟ್ಸ್ಗೂ ಬಂದ್ಬಿಟ್ಟಿತ್ತು ನಮ್ ಹಾಸ್ಟೆಲ್ಸ್. ಲೈಫ್ ಆಸನೇ ಬಿಟ್ಟು ಬಿಡ್ಬೇಕಾಗಿತ್ತಂತ ಪರಿಸ್ಥಿತಿ ಇತ್ತಲ್ಲಿ, ಸ್ಟಕ್ ಆಗ್ಬಿಡ್ತೀವಿ ಇನ್ನು ಹೋಗಕ್ ಆಗಲ್ಲ ಅಂತ. ಬಟ್ ಆ ಮೂಮೆಂಟ್ ನಾವ್ ಅನ್ಕೊಂತ ಇರ್ಬೇಕಾದ್ರೆ ನಮ್ಗೆ ಒಂದ್ ಏನ್ ನ್ಯೂಸ್ ಬಂತಂದ್ರೆ ಇಂಡಿಯನ್ ಎಂಬಾಸಿಯಿಂದ ನ್ಯೂಸ್ ಬಂತು, ಎವಾಕ್ಯುಯೇಷನ್ ಫಾರ್ಮ್ ಕಳ್ಸಿದ್ರು. ಬಿಕಾಸ್ ನಮ್ದು ಇಂಡಿಯನ್ ಎಂಬಾಸಿ ರೂಲ್ಸ್ ಏನಂದ್ರೆ ನಿಯರೆಸ್ಟ್ ಬಾರ್ಡರ್ ನಿಯರೆಸ್ಟ್ ಯಾವ ರೀಜನ್ ಇದೆಯೋ ಫಸ್ಟ್ ಅಲ್ಲಿಂದ ಸ್ಟಾರ್ಟ್ ಮಾಡೋಣ ಇವಾಕ್ಯುಯೇಷನ್. ಸೊ ನಿಯರೆಸ್ಟ್ ರೀಜನ್ ನಮ್ದೇ ರೊಮಾನಿಯನ್ ಬಾರ್ಡರ್ ಗೆ 35 to 40 ಕಿಲೋಮೀಟರ್ 40 kilometers ಇದೆ, ವೆರಿ ನಿಯರ್ ನಿಮ್ದೆ, ನಮ್ದೇ ಫುಲ್ ನಿಯರ್. ಸೊ ಅದಕ್ಕೆ ಕಳ್ಸಿದ ತಕ್ಷಣನೇ ಒಂದ್ ಏನನ್ಸ್ತು ಅಂದ್ರೆ ಥ್ಯಾಂಕ್ ಗಾಡ್, ಆ ಮೂಮೆಂಟ್ ಗೆ ನಮ್ಗೆ ಎಷ್ಟು ಹ್ಯಾಪಿ ಆಯ್ತು ಅಂದ್ರೆ ಫುಲ್ ಕುಂದಾಗ್ಬಿಟ್ವಿ ರೂಮ್ ಅಲ್ಲಿ. ಓಕೆ, ನಿಮ್ಮ ಒಂದು ಹತ್ರದನ್ನೇ ರೊಮೇನಿಯಾ ಇದ್ರಿ, ಎಷ್ಟು ವಿದ್ಯಾರ್ಥಿಗಳಿದ್ರಿ ಇನ್ಕ್ಲೂಡಿಂಗ್ ಓವರ್ ಆಲ್ ಇಂಡಿಯನ್ಸ್ ಎಲ್ಲ ಎಷ್ಟು ಜನ ಇದ್ರಿ?
ಸರ್ ನಮ್ಮ ಬ್ಯಾಚೇ ಬಂದ್ಬಿಟ್ಟು 800 ಇದ್ದಾರೆ 800 ಇದ್ದಾರೆ ನಿಮ್ಮ ಬ್ಯಾಚೇ 800 ಇದ್ದಾರೆ ಓಕೆ ನಮ್ಮ ಬ್ಯಾಚೇ 800 ಇದ್ದಾರೆ ಫಸ್ಟ್ ಇಯರ್ ಓಕೆ ಸೋ ಸೀನಿಯರ್ಸ್ ಅವರೆಲ್ಲ ಸೇರಿ 2500 3000 ಪ್ಲಸ್ ಇದ್ದಾರೆ ಚರ್ನವತ್ಸಿ ಬುಕೋವಿನಿಯನ್ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ ಓಕೆ ಸೋ ಹೆಂಗ ಅನಿಸ್ತು ನಿಮಗೆ ಈ ಪಾಸ್ಟ್ 6 ಡೇಸು ಮತ್ತು 1 ಮಂತಿಂದನೂ ಕೂಡ ನಿಮಗೆ ಒಂದು ಅಲರ್ಟ್ ಇತ್ತು ಅಂದರೆ ಒಂದು ವಾರ ಡಿಕ್ಲೇರ್ ಆಗುವಂಥ ಅಲರ್ಟ್ ಇತ್ತು ಮತ್ತು ಎಂಬ್ಯಾಸಿಯಿಂದನೂ ಕೂಡ ಮಾಹಿತಿ ಅಲರ್ಟ್ ಇತ್ತು ಸೊ ಯಾವ ರೀತಿ ಅದನ್ನು ಇಂಟೇಕ್ ಮಾಡ್ಕೊಂಡಿದ್ರಿ ನೀವಂತ ಸರ್ ನಮಗೆ ಇಂಡಿಯನ್ ಎಂಬ್ಯಾಸಿಯಿಂದ ಅಪ್ಡೇಟ್ಸ್ ಬರ್ತಿತ್ತು ಬಟ್ ಅವ್ರು ಮೆನ್ಷನ್ ಮಾಡಿದ್ದೇನೆಂದರೆ ನಾನ್ ಎಸೆನ್ಷಿಯಲ್ ಸ್ಟೂಡೆಂಟ್ಸ್ ಓಕೆ ನಾನ್ ಎಸೆನ್ಷಿಯಲ್ ಸ್ಟೂಡೆಂಟ್ಸ್ ಯು ಕ್ಯಾನ್ ರಿಟರ್ನ್ ಬ್ಯಾಕ್ ಟು ಇಂಡಿಯಾ ಬಟ್ ನಮ್ಗೆ ಎಸೆನ್ಷಿಯಲ್ ಇತ್ತು ಯಾಕೆಂದ್ರೆ ಸೆಮ್ ಎಕ್ಸಾಮ್ಸ್ ನಡೀತಾ ಇತ್ತು ಇವಾಗ ಯುಕ್ರೇನ್ ರೂಲ್ಸ್ ಪ್ರಕಾರ ಒಂದು ಕ್ಲಾಸ್ ಅಟೆಂಡ್ ಮಾಡಿಲ್ಲ ಅಂದ್ರೆ ಸೊ ಯು ಆರ್ ನಾಟ್ ಎಲಿಜಿಬಲ್ ಟು ಟೇಕ್ ಎಕ್ಸಾಮ್ ಓಕೆ ಓಹೋ ಒಂದು ಕ್ಲಾಸ್ ಅಟೆಂಡ್ ಮಾಡಲಿಲ್ಲ ಅಂದ್ರೆ ಎಲಿಜಿಬಲ್ ಇಲ್ಲ ಇಲ್ಲ ಅಷ್ಟು ಸ್ಟ್ರಿಕ್ಟ್ ಅಲ್ಲಿ ಅಷ್ಟು ಸ್ಟ್ರಿಕ್ಟ್ ಸೊ ಆ ಕಂಡೀಷನ್ಸ್ ಅಲ್ಲಿ ನಾವು ಇವಾಗ ಬರೋದಕ್ಕೂ ಆಗಲ್ಲ ಹೋಗ್ಬೇಕಾ ಇಲ್ಲಾಂದ್ರೆ ಇಲ್ಲೇ ಸ್ಟೇ ಆಗ್ಬೇಕಾ ಇಲ್ಲಾಂದ್ರೆ ಯೂನಿವರ್ಸಿಟಿ ಕೂಡ ಲಾಸ್ಟ್ ಮೂಮೆಂಟ್ ನ್ಯೂಸ್ಗೆ ವೇಟ್ ಮಾಡೋಣ ಆ ಥರ ಸ್ಟಕ್ ಆಗಿಬಿಟ್ವಿ ನಾವು ಇಲ್ಲ ಅಂದರೆ ನಾವು ಮುಂಚೆನೆ ಬರ್ತಾ ಇದ್ದೀವಿ ಎರಡು ಆಪ್ಷನ್ ನಿಮಗೆ ಒಂದು ಲೈಫು ಮತ್ತೊಂದು ಎಜುಕೇಷನ್ ಎರಡು ಲೈಫೇನೆ ಅಲ್ಲಿಗೆ ಯಾವ್ದನ್ನ ಆಯ್ಕೆ ಮಾಡ್ಕೊಳ್ತೀರಿ ಎಜುಕೇಷನ್ ಮುಗಿಸೋದಕ್ಕೆ ಸೊ ಇವಾಗ ಅದೇ ಕಳ್ಕೊಂಡ್ಮೇಲೆ ಇನ್ನೇನು ಮಾಡೋದಕ್ಕೆ ಒಂಥರ ಕನ್ಫ್ಯೂಷನ್ ಅನ್ಸುತ್ತೆ ಇದನ್ನು ಇದನ್ನು ಆಯ್ಕೆ ಮಾಡ್ಕೊಳ್ಳೋದು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು ಅಂತ ಸೊ ನಾವು ಲಾಸ್ಟ್ ಮೂಮೆಂಟ್ವರೆಗೂ ವೆಯ್ಟ್ ಮಾಡ್ತಾ ಇದ್ವಿ ಬಟ್ ನಮಗೆ ಫ್ಲೈಟ್ಸು ಸಿಗ್ತಿಲ್ಲ ಇವಾಗ ಇಂಡಿಯನ್ ಎಂಬಸಿ ಏನೋ ಹೋಗಿ ಅಂತ ಅಂದ್ಬಿಟ್ಟು ನಾನ್ ಎಸೆನ್ಷಿಯಲ್ ಸ್ಟೂಡೆಂಟ್ಸ್ ಬಟ್ ಅಲ್ಲಿ ಫ್ಲೈಟ್ ಟಿಕೆಟ್ಸೇ ಇಲ್ಲ ಓಕೆ ಸೊ ನನ್ನ ಫ್ಲೈಟ್ ಇದ್ದಿದೆ March 9th March 9th ಸಿಕ್ತು ನಮಗೆ ಸೊ ಆ ಮೂಮೆಂಟ್ ಒಳಗೆ ಈಗ ವಾರ್ ಸ್ಟಾರ್ಟ್ ಆಯಿತು ಸೊ ಹೇಗೆ ಬರಬೇಕಿತ್ತು ಚಾನ್ಸೇ ಇಲ್ಲ ನಾವು ಸ್ಟಕ್ ಆಗಿಬಿಟ್ಟಿದ್ವಿ ಅಲ್ಲಿ ಓಕೆ ಸೊ ನಮ್ಮ ಯೂನಿವರ್ಸಿಟಿಯಿಂದನೇ 3500 ಪ್ಲಸ್ ಸ್ಟೂಡೆಂಟ್ಸ್ ಇದ್ದಾರೆ ಅಂದರೆ ಇನ್ನು ಫುಲ್ ಟೋಟಲ್ ಯುಕ್ರೇನಲ್ಲಿ ಎಷ್ಟೊಂದು ಜನ ಇದೆ 20,000 ಇದ್ದಾರೆ ಓಕೆ ಸೊ ಎಲ್ಲರಿಗೂ ಎಲ್ಲಿ ಸಿಗುತ್ತೆ ಟಿಕೆಟ್ಸ್ ಅಂದರೆ ನೀವು ರುಮೇನಿಯಾ ಏನು ಬಾರ್ಡರ್ಗೆ ಹತ್ತಿರ ಇದ್ದಿದ್ದರಿಂದ ಬಹುಶಃ ಬೇಗ ಸಿಕ್ತು ಅಂತ ಅಂದ್ಕೊಳ್ತೀರಿ ಸೊ ನೀವು ಬೇರೆಯವ್ರನ್ನೂ ಕೂಡ ನೋಡ್ತಾ ಇದ್ದೀರಿ ಅಂತ ಅನಿಸುತ್ತೆ ಬಾ ನ್ಯೂಸ್ಗಳನ್ನ ನೋಡ್ತಾ ಇದ್ದೀರಿ ಅಪ್ಡೇಟ್ಸ್ಗಳೆಲ್ಲ ನಿಮ್ಮ ಫ್ರೆಂಡ್ಸ್ ಮುಖಾಂತರ ಗೊತ್ತಾಗ್ತಾ ಇತ್ತು ಸೊ ನಿಮಗೂ ಅಪ್ಡೇಟ್ ಸಿಗ್ತಾ ಇತ್ತು ಏನು ಅನ್ನಿಸ್ತಾ ಇತ್ತು ಬೇರೆ ಸ್ಟೂಡೆಂಟ್ಸು ಅಥವಾ ಅಲ್ಲಿನ ಒಂದು ಪ್ರಕ್ಷುಬ್ಧ ಸ್ಥಿತಿ ಅಂತ ಹೇಳ್ತೀವಿ ನಾವು ಒಂದು ವಾರ್ ಡಿಕ್ಲೇರ್ ಆಯಿತು ಅಂದಾಗ ಅಲ್ಲಿ ಬಾಂಬಿಂಗ್ ಆಗ್ತಾ ಇರುತ್ತೆ ಅಥವಾ ರಾಕೆಟ್ಸ್ ದಾಳಿ ನೆಶಲ್ ದಾಳಿ ನಡೀತಾ ಇರುತ್ತೆ ಆರ್ಮಿ ಫೋರ್ಸ್ ಎಲ್ಲ ಏನು ಬರೀ ಸೌಂಡ್ಸನ್ನು ಕೇಳ್ತಾ ಇರ್ತೀವಿ ಅಲ್ಲಿ ಆಗೈತಂತೆ ಹೀಗಾಯ್ತಂತೆ ರೂಮರ್ಸ್ ಅನ್ನೋದಕ್ಕಿಂತ ಅಲ್ಲಿ ಏನು ಫ್ಯಾಕ್ಟ್ ನಡೀತಾ ಇತ್ತು ನಿಮಗೂ ಕೂಡ ಗೊತ್ತಾಗ್ತಾ ಇತ್ತು ಏನು ಅನ್ನಿಸ್ತೀನಿ ನಿಮಗೆ ಸರ್ ನಮಗೆ ಫಸ್ಟ್ ಏನು ಅನಿಸಿದ್ದು ಅಂದರೆ ನಮ್ಮ ರೀಜನ್ ವೆಸ್ಟರ್ನ್ ರೀಜನ್ ಸೇಫರ್ ಸೈಡ್ ಅಂತ ಹೇಳಿದ್ರು ಸೊ ಈಸ್ಟರ್ನ್ ರೀಜನ್ ತುಂಬ ವಾರ್ ನಡೀತಿದೆ ಆ ಥರ ಇರಬೇಕಾದ್ರೆ ಸ್ಟೂಡೆಂಟ್ಸ್ ಮೆಂಟಲಿ ವೀಕ್ ಆಗಿರ್ತಾರೆ ಓಕೆ ಸ್ಟೂಡೆಂಟ್ಸ್ ಅಲ್ಲದೆ ಪೇರೆಂಟ್ಸು ಮೆಂಟಲಿ ವೀಕ್ ಆಗಿರ್ತಾರೆ ಇವಾಗ ನಾವು ನ್ಯೂಸಲ್ಲಿ ನೋಡ್ದಂಗೆ ಅಳ್ತಿದ್ದಾರೆ ಎಲ್ಲರೂ ಅಳ್ತಿದ್ದಾರೆ ಬಟ್ ಅಲ್ಲಿನ ಪರಿಸ್ಥಿತಿಯಲ್ಲಿ ಸ್ಟೂಡೆಂಟ್ಸ್ ಏನು ಮಾಡೋಕೆ ಆಗ್ತಿಲ್ಲ ಈಗ ಇಂಡಿಯನ್ ಎಂಬಸಿ ಇಲ್ಲಿರೋ ಜನ ಹೇಳ್ತಾರೆ ಇಂಡಿಯನ್ ಸ್ಟೂಡೆಂಟ್ಸ್ ಯಾಕೆ ಹೋದ್ರು ಅಲ್ಲಿ ಇಲ್ಲೇ ಓದ್ಬೋದಿತ್ತು ಸರ್ 1 ವರ್ಷಕ್ಕೆ 15-16 lakhs ಜನ ನೀಟ್ ಬರೀತಾರೆ ಎಲ್ಲರಿಗೂ ಗವರ್ಮೆಂಟ್ ಸೀಟ್ ಸಿಗಲ್ಲ ನಿಜ ಅಷ್ಟೊಂದು ಸ್ಟೂಡೆಂಟ್ಸ್ ಗೆ ಗವರ್ಮೆಂಟ್ ಸಿಗೋದಾದ್ರೆ ನಾವು ಅಲ್ಲಿಗೆ ಹೋಗ್ತಾ ಇರ್ಲಿಲ್ಲ ಇಲ್ಲೇ ಓದ್ಬೋದಿತ್ತು ಬಟ್ ಇವಾಗ ನಮ್ ಜನ ಏನಂದ್ರೆ ಇವಾಗ ಅಲ್ಲಿ ಹೋಗಿ ಏನಾದ್ರೂ ನಾವು ಒಳ್ಳೆ ಹೆಸರು ಬಂದ್ರೆ ಇಂಡಿಯನ್ ಸ್ಟೂಡೆಂಟ್ ಅಂತ ಮೆಚ್ಕೊಂತಾರೆ ಬಟ್ ಇವಾಗ ನಾವ್ ಅಲ್ಲಿ ಹೋಗಿ ಓದ್ತಿರೋದೇ ತಪ್ಪು ಅನ್ನಂಗ್ ಮಾತಾಡ್ತಾ ಇದಾರೆ ಇವಾಗ ಅಲ್ಲಿ ಕೀವ್ ಲಿವಿವ್ ಕಾರ್ಕಿವ್ ಈ ಸ್ಟೂಡೆಂಟ್ಸ್ ಆಪ್ಷನ್ಸ್ ಇಲ್ಲ ಇವಾಗ ಇಂಡಿಯಾನೇ ಹೆಲ್ಪ್ ಮಾಡ್ಬೇಕು ಹೌದು ಈಗ ವಾರ್ ಅಂತ ಸ್ಟಾರ್ಟ್ ಆಗ್ಬಿಟ್ಟಿದೆ ಅಂತ ಸಿಚುವೇಶನ್ ಅಲ್ಲಿ ಅವ್ರು ಏನಾಗಿರ್ತಾರೆ ಅಂದ್ರೆ ಸರ್ ಬಂಕರ್ಸ್ ಅಲ್ಲಿ ಬಚ್ಚಿಕೊಂತಿದ್ದಾರೆ ಮೆಟ್ರೋ ಸ್ಟೇಷನ್ಸ್ ಹೌದು ಅವ್ರಿಗೆ ಏನ್ ಮಾಡ್ಬೇಕಂತ ಅಲ್ಲಿ ಸ್ವಲ್ಪ ಗೊತ್ತಾಗ್ತಿಲ್ಲ ಇವಾಗವರೆಗೂ ಅಪ್ಡೇಟ್ಸ್ ನೋಡ್ತಾ ಇದೀನಿ ನನ್ನ ಫ್ರೆಂಡ್ಸ್ ಅಲ್ಲಿ ಸಿಗಾಕೊಂಡಿದ್ರು ಇವಾಗ 24th-25th ಫ್ಲೈಟ್ ಸಿಕ್ತಲ್ವಾ ಇಂಡಿಯಾಗೆ ಸೊ ಅಲ್ಲಿಗೆ ಅಂತ ಚರ್ನೌತ್ಸಿಯಿಂದ ಕೀವ್ ಗೋದವ್ರು ಅಲ್ಲೇ ಸಿಗಾಕೊಂಡಿದ್ರು ಟ್ರೈನ್ಸ್ ಮೂಲಕ ಇವಾಗ ಬರ್ತಿದ್ದಾರೆ ವಾಪಸ್ ಹೌದು ಇವತ್ತು ಟ್ರೈನ್ ಹೊರಟಿದ್ದಾರೆ ಅವರು ರೊಮೇನಿಯಾ ಬಾರ್ಡರ್ ಹೊರಟಿದ್ದಾರೆ ಸೊ ಅಲ್ಲಿನ ಸ್ಟೂಡೆಂಟ್ಸ್ ಸಿಚುಯೇಷನ್ಸ್ ಯಾರು ಅರ್ಥ ಮಾಡ್ಕೊಳ್ಳೋದಕ್ಕಾಗಲ್ಲ ಬಿಕಾಸ್ ಮೆಂಟಲಿನೂ ಶಾಕ್ ಆಗಿರ್ತಾರೆ ಫಿಸಿಕಲಿ ಅವ್ರಿಗೆ ನೋವು ಅನುಭವಿಸ್ತಿದ್ದಾರೆ ಹೌದು ತುಂಬಾ ಸ್ಟ್ರೆಸ್ ಇರುತ್ತೆ ಅವ್ರಿಗೆ ಅಲ್ಲಿ ಇರ್ತದ್ದು ಓಕೆ ಸೊ ಈಗ ವಾರ್ ಏನು ಶುರುವಾಯಿತು ಅದೆಲ್ಲ ನಿಮ್ಮ ಗಮನಕ್ಕೆ ಬಂತು ಸೊ ನೀವು ಹೇಳ್ತಾ ಇರೋದು ರೊಮೇನಿಯಾ ಬಿಟ್ಟು ಬೇರೆ ಊರುಗಳ ಅಥವಾ ಬೇರೆ ಡಿಸ್ಟಿಕ್ ಏನಿತ್ತು ಅಲ್ಲಿನ ಭೀಕರತೆಯನ್ನು ಹೇಳ್ತಾ ಇದ್ದೀರಿ ಸೊ ಈ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ನಿಮ್ಮ ಯೂನಿವರ್ಸಿಟಿ ಆಗ್ಬೋದು ಅಥವಾ ಅಲ್ಲಿನ ಎಂಬಾಸಿ ಆಗಿರ್ಬೋದು ಅಲ್ಲಿನ ಲೋಕಲೈಟ್ಸ್ ಆಗ್ಬೋದು ಹೆಂಗೆ ಸಪೋರ್ಟ್ ಇದ್ರು ನಿಮಗೆ ಸೊ ನಮ್ಗೆ ಆ್ಯಕ್ಚುಲಿ ಇಂಡಿಯನ್ ಎಂಬಾಸಿ ನಾವು ವೆಸ್ಟರ್ನ್ ರೀಜನಲ್ಲಿರೋದ್ರಿಂದ
ಪ್ರಾಬ್ಲಮ್ ಇಲ್ಲ, ನೀವ್ ಸೇಫರ್ ಸೈಡ್ ಅಲ್ಲಿ ಇದೀರಾ, ಸೊ ನಾನ್ ಎಸೆನ್ಶಿಯಲ್ ಸ್ಟೂಡೆಂಟ್ಸ್ ಯು ಕ್ಯಾನ್ ಸ್ಟೇ ಅಂತ ಹೇಳಿದ್ರು. ಹೌದು, ಅವ್ರು ಹೇಳಿದ ನಿಜಾನೇ, ನಮ್ಗೆ ಎಫೆಕ್ಟ್ ಇರಲಿಲ್ಲ. ಬಟ್ ಇವಾಗ ಏನಾಗ್ತಿದೆ, ಈಸ್ಟ್ ಸೈಡ್ ಅಲ್ಲಿ ಸ್ಟಾರ್ಟ್ ಆಗಿರೋದ್ರಿಂದ ಅಲ್ಲಿಂದ ಮೈಗ್ರೇಟ್ ಆಗ್ತಿದ್ದಾರೆ ವೆಸ್ಟರ್ನ್ ಸೈಡ್ಗೆ. ಇವಾಗ ನಾವ್ ಎವಾಕ್ಯುಯೇಟ್ ಮಾಡೋ ಪರಿಸ್ಥಿತಿ ಇದೆ, ಬಿಕಾಸ್ ಅವ್ರಿಗೆ ಒಂದ್ ಶೆಲ್ಟರ್ ಬೇಕು. ಸೊ ಸಡನ್ ಆಗಿ ಸೈಡ್ ಇಂದ ರೊಮಾನಿಯನ್ ಬಾರ್ಡರ್ ಗೆ ಹೋಗೋದು ತುಂಬಾ ಕಷ್ಟ ಕೆಲಸ. ಹೌದು, ಸೊ ಅದಕ್ಕೆ ಈಗ ನಾವ್ ಎವಾಕ್ಯುಯೇಟ್ ಮಾಡಿದ್ರೇನೆ ಈ ಸೈಡ್ ಅವ್ರಿಗೆ ಜಾಗ ಸಿಗುತ್ತೆ, ಚಾನ್ಸ್ ಸಿಗುತ್ತೆ. ಹೌದು, ಇವಾಗ ಅಲ್ಲಿ ಲೋಕಲ್ ಪೀಪಲ್ಸ್ ಆಗ್ಲಿ, ಇವಾಗ ನಾವ್ ಖಾಲಿ ಮಾಡಿರೋದ್ರಿಂದ ಹಾಸ್ಟೆಲ್ ಈಸ್ಟ್ ಸೈಡ್ ಇಂದ ಬಂದಿರೋ ಪೀಪಲ್ ಅವ್ರಿಗೆ ಸ್ಟೇಗೆ ಅವಕಾಶ ಸಿಗುತ್ತೆ. ಓಕೆ, ಇವಾಗ ನಾವ್ ಎವಾಕ್ಯುಯೇಟ್ ಮಾಡ್ಬೇಕಾದ್ರೂ ಅಷ್ಟೇ ಚಿಕ್ಕ ಚಿಕ್ಕ ಮಕ್ಕಳನ್ನ ಎತ್ಕೊಂಡು ಬರ್ತಾ ಇದ್ರು ಈ ಸೈಡ್ ಇನ್ ಪೀಪಲ್ ಲೋಕಲ್ಸ್. ಅದನ್ನೆಲ್ಲ ನೋಡುವಂತರ ಬೇಜಾರಾಯ್ತು ನಮ್ಗೆ, ಬಿಕಾಸ್ ನಾವೇನು ಇಂಡಿಯಾ ಇಂದ ಬಂದಿದ್ವಿ, ಇಂಡಿಯಾ ಸಪೋರ್ಟ್ ಮಾಡ್ತಿದ್ರೆ ನಾವ್ ವಾಪಸ್ ಹೋಗ್ತಾ ಇದೀವಿ. ಬಟ್ ಅಲ್ಲಿನ್ ಪೀಪಲ್ ಏನು ಆಪ್ಷನ್ಸ್ ಇಲ್ಲ, ಒಂದು ವಾರ್ ಅಲ್ಲಿ ಅವ್ರ ಬಲಿ ಆಗ್ಲೇಬೇಕಾಗಿರೋ ಪರಿಸ್ಥಿತಿ ಇದೆ. ಇಲ್ಲ, ಜೊತೆಗೆ ಅಲ್ಲಿನ ಪ್ರೆಸಿಡೆಂಟ್ ಒಂದು ಕಾಲ್ ಕೊಟ್ಬಿಟ್ಟಿದ್ದಾರೆ, ನೀವು ಎಲ್ಲ ಎಲ್ಲರೂ ಯುದ್ಧಕ್ಕೆ ರೆಡಿ ಆಗ್ಬಿಡಿ, ನಿಮಗೂ ಕೂಡ ನಾವು ವೆಪನ್ಸ್ ಕೊಡ್ತೀವಿ ಅನ್ನೋಂತ. ಅಂದ್ರೆ ಆ ದೇಶನ ಉಳಿಸ್ಕೋಬೇಕು ಅಂದ್ರೆ ಅವ್ರಿಗೆ ವಾರ್ಫೇರ್ ಅಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡಲೇಬೇಕು ಅಂತ ಒಂದು ಅನಿವಾರ್ಯತೆ ಅವರಿಗಿದೆ. ಬಟ್ ಇಂಡಿಯನ್ಸಿಗೆ ಆಗಲ್ಲ, ಅವ್ರನ್ನ ರಕ್ಷಣೆ ಮಾಡಲೇಬೇಕು ಅನ್ನುವಂಥದ್ದು. ಸೊ ಬೇರೆ ಅದರ್ಸ್, ಈಗ ನಿಮ್ಮ ಫ್ರೆಂಡ್ಸ್ ಆಗ್ಬೋದು, ಬೇರೆ ಬೇರೆ ಯೂನಿವರ್ಸಿಟಿಗಳೆಲ್ಲ ಆದರೂ ಆಗ್ಬೋದು, ಮತ್ತು ಕೀವ್ ಮತ್ತು ಕಾರ್ಕೀವ್, ಈ ಎರಡು ಏರಿಯಾಗಳ ಒಂದು ಭೀಕರತೆ ಏನಾದರೂ ಗೊತ್ತಾಗ್ತಾ ಇತ್ತಾ, ಅಪ್ಡೇಟ್ಸ್ ಏನಾದರೂ ಆಗ್ತಾ ಇತ್ತಾ? ಯಾಕೆಂದರೆ ತುಂಬ ಜನ ಸ್ಟೂಡೆಂಟ್ಸು ಸ್ಕೈಪ್ನಲ್ಲಾದರೂ ಆಗ್ಬೋದು, ಫೇಸ್ಬುಕ್ನಲ್ಲಾದರೂ ಆಗ್ಬೋದು, ಈ ಸೋಷಿಯಲ್ ಮೀಡಿಯಾಸ್ ಏನಿದೆ ಎಲ್ಲ ಕಡೆ ರಿಕ್ವೆಸ್ಟ್ಗಳು ಕೇಳ್ಕೊಳ್ತಾ ಇದ್ರು. ಈಗಲೂ ಕೂಡ ಹಾಗೆ ಇದೆ ಪರಿಸ್ಥಿತಿ, ನಮಗೆ ಊಟ ಇಲ್ಲ, ನೀರಿಲ್ಲ, ನಾವು ಏನಾಗ್ತೀವೋ ಗೊತ್ತಿಲ್ಲ, ತುಂಬ ಕಷ್ಟ ಇದೆ. ನಾವು ಫಸ್ಟ್ ಸ್ಟಾರ್ಟಿಂಗ್ 2 ಡೇಸ್ ಓಕೆ, ನಮಗೆಲ್ಲ ಅಡ್ಜಸ್ಟ್ ಆಗ್ತಾ ಇದೆ, ಹೆಲ್ಪ್ ಆಗ್ತಾ ಇದೆ, ನೀರು ಸಿಗ್ತಾ ಇದೆ ಅಂತೆಲ್ಲ ಹೇಳ್ತಾ ಇದ್ರು. ಆಮೇಲೆ ಡೇ ಬೈ ಡೇ ಅಂದರೆ ಗಂಟೆಗಳು ಕಳೀತಾ ಇದ್ದ ಹಾಗೆ ಅದರ ಪ್ರೆಷರ್ ಜಾಸ್ತಿ ಆಗ್ತಾ ಇತ್ತು. ಅದ್ರ ಬಗ್ಗೆ ನಿಮ್ಗೆ ಗೊತ್ತಾಗ್ತಾ ಇತ್ತಾ? ಸರ್, ಅಲ್ಲಿ ನಮ್ಮ ಸ್ಟಾರ್ಟಿಂಗ್ ಡೇಸ್ ಗೊತ್ತಾಗ್ತಿದ್ದೆ ಸೋಷಿಯಲ್ ಮೀಡಿಯಾಸಿಂದ. ಈ ಮಿಸೈಲ್ ಹೋಗ್ತಾ ಇದ್ದಿದ್ದು ಮತ್ತೆ ಬಾಂಬ್ ಬ್ಲಾಸ್ಟ್ ಆಗಿದ್ದೆಲ್ಲ ಅಲ್ಲಿ ವಿಡಿಯೋಸ್ ಬಂದ್ಬಿಡ್ತಿತ್ತು. ಸೊ ಅಲ್ಲಿ ಲೋಕಲ್ಸ್ ಎಲ್ಲ ಅಪ್ಡೇಟ್ ಮಾಡ್ತಿದ್ವಿ. ಓಕೆ, ಸೊ ನಮ್ಗೆ ಅವಾಗ ಸ್ಟಾರ್ಟಿಂಗ್ ಗೊತ್ತಾಗ್ಬಿಡ್ತಿತ್ತು. ಬಟ್ ಇವಾಗ ಏನಾಗ್ತಿತ್ತು ಅಂದ್ರೆ, ಸರ್ ನೆಟ್ವರ್ಕ್ ಇಶ್ಯೂಸ್ ಇದೆ ಅಲ್ಲಿ ತುಂಬಾ, ಅವ್ರಿಗೆ ಅಪ್ಡೇಟ್ ಮಾಡಕ್ಕೂ ಆಗ್ತಿಲ್ಲ, ಬಿಕಾಸ್ ಎಲ್ಲೋ ಒಂದ್ ಕಡೆ ಸಿಗುತ್ತೆ, ಒಂದ್ 5 ಮಿನಿಟ್ ಸಿಕ್ಕಿದ್ರೆ ನೆಕ್ಸ್ಟ್ ಅದು ಇರಲ್ಲ. ಬಂಕರ್ಸ್ ಅಲ್ಲಿ ಇದ್ರು ಕೂಡ ನೆಟ್ವರ್ಕ್ ಸಿಗೋದು ಬಹಳ ಕಷ್ಟ ಅನ್ಸುತ್ತೆ. ಸರ್, ಅಲ್ಲಿ ಅವ್ರಿಗೆ ಉಳ್ಕೊಳಕ್ಕೆ ಆಗ್ತಿಲ್ಲ, ಹಂಡ್ರೆಡ್ಸ್ ಆಫ್ ಪೀಪಲ್ ಒಂದೇ ಕಡೆ ಇದ್ದಾಗ ನೆಟ್ವರ್ಕ್ ಜಾಮ್ ಆಗಿದೆ, ಸಿಗದೇ ಇಲ್ಲ ನೆಟ್ವರ್ಕ್ಸ್. ಅಂತದ್ರಲ್ಲೂ ನನ್ನ ಫ್ರೆಂಡ್ಸ್ ಕಾಲ್ ಮಾಡಿ ತಿಳಿಸ್ತಾ ಇದ್ರು, ನಾವಿಲ್ಲಿದ್ದೀವಿ 5 to 6 ಇವಾಗ ಬಾಂಬ್ ಬ್ಲಾಸ್ಟ್ ಆಯ್ತು ಕೇಳಿಸ್ಕೊಂಡ್ವಿ, 5 to 6 ಬಾಂಬ್ ಬ್ಲಾಸ್ಟ್ ಆಗಿದೆ, ನಮ್ಗೆ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ, ನಾವ್ ವಾಪಸ್ ಬಂದಿಲ್ಲ ಅಂದ್ರೆ ನಮ್ಮ ಪೇರೆಂಟ್ಸ್ ನೀವೇ ತಿಳಿಸಿ, ಆತರ ನೆಗೆಟಿವ್ ಆಗೇ ಮಾತಾಡ್ತಾ ಇದ್ರು ಫೋನ್ ಮಾಡಿ. ನಾವು ಎಷ್ಟು ಆಗುತ್ತೋ ಅಷ್ಟು ಧೈರ್ಯ ಹೇಳ್ಬೋದು. ಹೌದು, ಬಟ್ ಅಲ್ಲಿನ ಪರಿಸ್ಥಿತಿಯಲ್ಲಿ ನಾವು ಅನುಭವಿಸಿದ್ರೆ ಗೊತ್ತಾಗುತ್ತೆ ಅವ್ರಿಗೆ ಎಷ್ಟು ಧೈರ್ಯ ಇದ್ರು ಅದು ವೇಸ್ಟ್, ಬಿಕಾಸ್ ಅಲ್ಲಿ ನೋಡ್ತಾ ಇದಾರ ಅವರು. ಹೌದು, ಮಕ್ಕಳು ನೆತ್ಕೊಂಡು ಓಡೋಗ್ತಾ ಇದಾರಂತೆ ಜನ, ಅಲ್ಲೇ ಆನ್ ದಿ ಸ್ಪಾಟ್ ಸತ್ತಿರೋದು ನೋಡಿದ್ದಾರೆ ಬ್ಲಾಸ್ಟ್ ಇಂದ. ಸೊ ಅವ್ರ ಮೆಂಟಲಿ ವೀಕ್ ಆಗಿ ಅಳ್ತಾನೆ ಇದ್ರು ಫೋನ್ ಮಾಡಿದಾಗೆಲ್ಲ. ಸೊ ನಮ್ಗೆ ಅದನ್ನ ನೋಡಿ ತುಂಬಾ ಬೇಜಾರಾಗ್ತಿತ್ತು. ಏನ್ ಹೇಳ್ಬೇಕಾ, ಅವ್ರ ಮನಸ್ಥಿತಿಗೆ ನಮ್ಗೆ ಹೆಂಗ್ ಸಮಾಧಾನ ಮಾಡೋದ್ ಗೊತ್ತಾಗ್ತಿರ್ಲಿಲ್ಲ. ಇವಾಗ ಸ್ಟೂಡೆಂಟ್ಸ್ ಆಗಿ ಅಷ್ಟೊಂದು, ಈಗ ಮೆಡಿಕಲ್ ಸ್ಟೂಡೆಂಟ್ಸ್ ತುಂಬಾ ಸ್ಟ್ರಾಂಗ್ ಇರ್ತಾರೆ, ವಿಲ್ ಪವರ್ ಜಾಸ್ತಿ ಅವ್ರಿಗೆ ಅಂತ. ಬಟ್ ಇಲ್ಲ, ಅಲ್ಲಿ ಆ ಸಿಚುವೇಶನ್ ಅಲ್ಲಿ ಯಾರೇ ಇದ್ರು ಅವ್ರಿಗೆ ಹಳ್ಳು ಬಂದ್ ಅಂದ್ರೆ ಮೆಂಟಲಿ ವೀಕ್ ಆಗೇ ಆಗ್ತಾರೆ. ಬಾಂಬ್ ಬ್ಲಾಸ್ಟ್ ನಡೀತಿದೆ, ಸಾಯ್ತಿದ್ದಾರೆ ಜನ, ಎಲ್ಲ ಒಟ್ಟಿಗೆ ಸಿಗುತ್ತಿಲ್ಲ, ನೆಕ್ಸ್ಟ್ ಮೊಮೆಂಟ್ ಅಲ್ಲಿ ಏನಾಗಬಹುದು ಅಂತ ಗೊತ್ತಿಲ್ಲ. ಸರ್, ನಾವು ವೆಸ್ಟರ್ನ್ ಪಾರ್ಟ್ ಅಲ್ಲಿ ಇದ್ರೆ ನಮ್ಗೆ ಭಯ ಆಗ್ತಿತ್ತು, ಬಿಕಾಸ್ ಹಾಸ್ಟೆಲ್ಸ್ ಇಂದ ಆಚೆ ಬಿಡ್ತಾ ಇರ್ಲಿಲ್ಲ, ನೀರ್ ತಗೊಳಕ್ಕೂ ನಮ್ಗೆ ಪ್ರಾಬ್ಲಮ್ ಇತ್ತು, ಹೋಗ್ಬೇಡಿ ಅನ್ನೋರು ಹೊರಗಡೆ. ಯಾವ ಮೂಮೆಂಟ್ ಅಲ್ಲಿ ಏನಾಗುತ್ತೆ ಗೊತ್ತಿಲ್ಲ, ಅಂತದ್ರಲ್ಲಿ ಅಲ್ಲೇ ಬಾಂಬ್ ಬ್ಲಾಸ್ಟ್ ಆಗ್ತಿದೆ. ಆ ಕಂಡೀಷನ್ಸ್ ಅಲ್ಲಿ ಯಾರು ಇಮ್ಯಾಜಿನ್ ಮಾಡ್ಕೊಳಕ್ಕೂ ಆಗಲ್ಲ ಅವಸ್ಥಿತಿ. ಓಕೆ, ಸೊ ಈಗ ಏರ್ ಲಿಫ್ಟ್ ತುಂಬಾ ಜನ ಸ್ಟೂಡೆಂಟ್ಸ್ ಆಗಿದ್ದಾರೆ, ಸೊ ಹಲವಾರು ನಾರ್ತ್ ಈಸ್ಟ್ ಆಗ್ಬಹುದು, ಕರ್ನಾಟಕ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳನ್ನವ್ರಾಗಿರ್ಬೋದು ಕರ್ಕೊಂಡು ಬಂದಿದ್ದಾರೆ. ಸೊ ಇನ್ನೂ ಅಂದರೆ ಅಲ್ಲಿರೋ ಸ್ಟೂಡೆಂಟ್ಸ್ ನಂಬರ್ನ ನೋಡಿಕೊಂಡ್ರೆ, ಸೊ ಎಷ್ಟು ಫ್ಲೈಟ್ಸ್ ಕಳಿಸ್ಬೇಕು ಅನ್ನೋದು ಎಂಬ್ಯಾಸಿಗೂ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಂತ ಅನಿಸುತ್ತೆ. ಸುಮಾರು ಒಂದು 20,000 ಜನನ ನಾವು ಏರ್ಲಿಫ್ಟ್ ಮಾಡಬೇಕು ಅಂತಂದರೆ ಅದು ಒಂದು ದಿನದ ಕೆಲಸ ಅಲ್ಲ. ಸೊ ಏನು ಯಾವ ರೀತಿ ಮಾಡಬೇಕಾಗುತ್ತೆ ಅಂತ ಒಂದು, ಯಾಕೆಂದರೆ ತುಂಬ ಜನ ಇಲ್ಲಿಂದ ಹೋಗಿದ್ದಾರೆ, ಸೊ ಕಲಿಬೇಕು, ಒಂದು ಲೈಫಲ್ಲಿ ಸ್ಟೆಬಿಲಿಟಿ ಬರಬೇಕು ಅನ್ನೋದಕ್ಕೋಸ್ಕರ ಹೋಗಿರೋವಂಥದ್ದು. ಬಟ್ ಅಲ್ಲಿ ಹೀಗಾದಾಗ, ಸೊ ವಾಟ್ ಅಬೌಟ್ ದ ಕಂಡೀಷನ್ ಅಂತ ಅನ್ಸುತ್ತೆ ನಿಮಗೆ? ಸರ್, ನಮ್ಮ ಪ್ರಕಾರ ಅಲ್ಲಿ ಇವ್ಯಾಕ್ಯುಯೇಟ್ ಮಾಡೋದು ತುಂಬಾ ಕಷ್ಟ ಇದೆ. ಯಾಕೆ ಅಂದ್ರೆ ಸರ್, ಇವಾಗ ಅಲ್ಲಿ ಇವಾಗ ಬೆಳಗ್ಗೆ ನ್ಯೂಸ್ ಪ್ರಕಾರನೇ ಸುಮ್ಮನೆ ತಿಂಡಿ ತಗೊಂಬರಕ್ ಹೋದವ್ರಿಗೆ ಅಲ್ಲಿ ಫೈರ್ ಆಗಿದೆ. ಸೊ ಇವಾಗ
ಲಾಟ್ಸ್ ಆಫ್ ಥೌಸಂಡ್ ಸ್ಟೂಡೆಂಟ್ಸ್ ಒಂದೇ ಜಾಗದಲ್ಲಿ ಇರ್ತಾರೆ, ಅವ್ರಿಗೆ ಇವ್ಯಾಕ್ಯುಯೇಷನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ, ಒಂದು ಬಾಂಬ್ ಬ್ಲಾಸ್ಟ್ ಮಾಡಿದ್ರೆ ಸಾಕು, ಎಲ್ಲರೂ ಅಪಾಯದಲ್ಲಿರ್ತಾರೆ. ಸೊ ಅವ್ರ ಎಂಬಸಿ ಅವ್ರಿಗೆ ಕಷ್ಟ ಆಗ್ತಿರೋದು ಅದಕ್ಕೆ, ಈಸ್ಟರ್ನ್ ಸೈಡ್ ಇಂದ ಮಾಡಕ್ ಆಗ್ತಾ ಇಲ್ಲ, ಬಿಕಾಸ್ ಅಲ್ಲಿ ತುಂಬಾ ಚಾನ್ಸಸ್ ಇದೆ ಬಾಂಬ್ ಬ್ಲಾಸ್ಟಿಕ್ ಆಗೋದು. ಮತ್ತೆ ರಷ್ಯನ್ಸ್ ಏನ್ ರಷ್ಯಸ್ ಆಗಿದಾರೆ, ಸೊ ಅಲ್ಲಿನ ಆರ್ಮಿ ಎಲ್ಲ ಬಂದಿದೆ, ಫೋರ್ಸ್ ಇನ್ವೈಟ್ ಮಾಡಿರೋದ್ರಿಂದ ಅವ್ರ ಕಂಟ್ರೋಲ್ ಆ ವಿಚಾರ ನಿಮಗೆ ಗೊತ್ತಾಗ್ತಾ ಇತ್ತು? ಯಾಕಂದ್ರೆ ನಾವು ಸೋಶಿಯಲ್ ಮೀಡಿಯಾದಲ್ಲೆಲ್ಲ ನೋಡಿದ್ವಿ, ಬಹಳ ಸ್ಟೂಡೆಂಟ್ಸ್ ನಮಗೆ ರಷ್ಯನ್ ಆರ್ಮಿ ಅವರಿಂದ ತೊಂದರೆ ಆಗಿದೆ, ತುಂಬಾ ಸ್ಟೂಡೆಂಟ್ಸ್ನ ಹೊಡೆದಿದ್ದಾರೆ, ಆಮೇಲೆ ವಿಜುವಲ್ಸ್ ಎಲ್ಲ ಕೂಡ ನಾವು ನೋಡ್ತಾ ಇದ್ವಿ. ಸೊ ಅದೆಲ್ಲ ಆ ವಿಚಾರ ಗೊತ್ತಾಗ್ತಾ ಇತ್ತ ನಿಮಗೆ ಹೆಂಗೆ ಅಂತ? ಸೊ ನಾನು ವಾಪಸ್ ಬಂದಾಗ ಐ ಥಿಂಕ್ ನಾನು ಲಕ್ಕಿ, ಯಾಕೆಂದ್ರೆ ಅದೆಲ್ಲ ನಡೆದಿಲ್ಲ. ನೀವಿರೋ ಭಾಗದಲ್ಲಿ ನಡೆದಿಲ್ಲ? ನಡೆದಿಲ್ಲ, ಬಟ್ ನಾನು ವಾಪಸ್ ಬಂದಾದ್ಮೇಲೆ ನೀವಿರೋ ಏರಿಯಾಗೂ ರಷ್ಯನ್ ಇನ್ವೇಡ್ ಆಗೂ ಇಲ್ಲ, ಆಲ್ಮೋಸ್ಟ್ ಆಗಿಲ್ಲ. ಆದ್ರೆ ಕೀವ್ ಅಲ್ಲಿ ಇನ್ನು ಫುಲ್ ಕವರ್ ಆಗಿರ್ಲಿಲ್ಲ ನಾನು ಇಲ್ಲಿಗೆ ವಾಪಸ್ ಬಂದಾಗ. ಓಕೆ, ಹಾ ಹಾ ಹಾ. ಸೊ ಅದಕ್ಕೆ ನಮ್ಗೆ ಅಷ್ಟೊಂದು ಪ್ರಾಬ್ಲಮ್ ಆಗಿಲ್ಲ. ನಮ್ದು ಫಸ್ಟ್ ಸೆಕೆಂಡ್ ಬ್ಯಾಚ್ ಫಸ್ಟ್ ಡೇ ಅಲ್ಲಿ ಫಸ್ಟ್ ಬ್ಯಾಚ್ ಸೆಕೆಂಡ್ ಬ್ಯಾಚ್ ಎರಡು ಬ್ಯಾಚು ಬಂದ್ಬಿಟ್ವಿ. ಸೊ ನಮ್ಗೆ ಆತರ ಪ್ರಾಬ್ಲಮ್ಸ್ ಆಗಿಲ್ಲ. ಸೊ ಇವಾಗ ನಡೀತಿದೆ ಅದೆಲ್ಲ, ಟೂ ಡೇಸ್ ಇಂದ ನಾವು ಬಂದ್ಬಿಟ್ಟಿದ್ವಿ ಆಗ್ಲೇ. ಸೊ ಅದ್ರ ನ್ಯೂಸ್ ಅಷ್ಟೊಂದು ನಮ್ಗೆ ಗೊತ್ತಿಲ್ಲ. ಓಕೆ, ಸೊ ಏನ್ ಅನ್ಸುತ್ತೆ ನಿಮ್ಗೆ ಈಗ ಬ್ಯಾಕ್ ಟು ನೀವು ಎಜುಕೇಶನ್ ಹೋಗ್ಲೇಬೇಕು, ನೀವು ಗೋಲ್ ಏನು ರೀಚ್ ಆಗಲೇಬೇಕು ನೀವು ಅದಕ್ಕೆ. ಸೊ ಇದೆಲ್ಲ ಈ ವಾರ್ ಕಡಿಮೆ ಆಗಬೇಕು ಮತ್ತು ವಾಪಸ್ ಎಂದಿನಂತೆ ಆಗಬೇಕು ಗೊತ್ತಿಲ್ಲ, ಬಟ್ ಇನ್ನೂ ಎಷ್ಟು ದಿನ ನಡೆಯುತ್ತೆ ಇದು, ಏನಾಗುತ್ತೆ ಅನ್ನೋವಂಥದ್ದು ಏನು ಅನಿಸುತ್ತೆ ನಿಮಗೆ? ಸರ್, ನಮಗೆ ಗೊತ್ತಿರೋ ಪ್ರಕಾರ ಡೆವಲಪಿಂಗ್ ಕಂಟ್ರಿ ಯುಕ್ರೇನ್, ಡೆವಲಪಿಂಗ್ ಕಂಟ್ರಿ, ನಾಟ್ ಡೆವಲಪ್ಡ್. ಓಕೆ, ಇಟ್ಸ್ ಡೆವಲಪಿಂಗ್ ಕಂಟ್ರಿ, ಎಮರ್ಜಿಂಗ್. ತುಂಬ ಟೈಮ್ ತಗೊಂಡಿದ್ರು ಆ ಸ್ಥಾನಕ್ಕೆ ಬರೋದಕ್ಕೆ ಯುಕ್ರೇನ್ಸ್. ಸೊ ಇವಾಗ ಅಷ್ಟೂ ಅವರು ಡೆಸ್ಟ್ರಾಯ್ ಮಾಡ್ಬಿಟ್ಟಿದ್ದಾರೆ, ಇವಾಗ ಅವ್ರು ತುಂಬಾ ಟೈಮ್ ಬೇಕಾಗುತ್ತೆ. ಬಿಕಾಸ್ ಕಾರ್ಕಿವ್ ಅಲ್ಲಿ ನೋಡ್ತಿರೋ ಅಪ್ಡೇಟ್ಸ್ ನೋಡ್ತಿದ್ರೆ, 1 month ಬ್ಯಾಕ್ ಹೆಂಗಿತ್ತು ಕಾರ್ಕಿವ್, ಬಿಲ್ಡಿಂಗ್ ನೋಡ್ತಾ ಇದ್ರೆ ಬಿಲ್ಡಿಂಗ್ ಹೆಂಗಿತ್ತು, ಅದು ಕೊಲಾಪ್ಸ್, ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಕೊಲಾಪ್ಸ್ ಆಗೋಯ್ತು ಕಂಪ್ಲೀಟ್ ಆಗಿ. ಅಂದ್ರೆ ಇಡೀ ಸಿಟಿ ಕಂಪ್ಲೀಟ್ ಆಗಿ ಡೆಸ್ಟ್ರಾಯ್ ಆಗಿದೆ ಇನ್ನಿಲ್ಲದಂತೆ, ಅಂದ್ರೆ ನೀವು ಹೇಳದಂಗೆ. ಸೊ ಅದು ಮತ್ತೆ ರಿಬಿಲ್ಡ್ ಮಾಡಬೇಕು ಅಂದ್ರೆ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ಸರ್, ಅದು ಅಲ್ಲದೆ ಯುಕ್ರೇನ್ ಅಲ್ಲಿ ಅದು ತುಂಬಾ ಹಳೆ ಬಿಲ್ಡಿಂಗ್ಸ್, ತುಂಬಾ ವರ್ಷಗಳಿಂದ ಇದ್ದಿದ್ದ ಬಿಲ್ಡಿಂಗ್ಸ್, ಅದನ್ನೇ ಡಿಸ್ಟ್ರಾಯ್ ಮಾಡಿಬಿಟ್ಟಿದ್ದಾರೆ. ಸೊ ಅದು ತುಂಬಾ ಟೈಮ್ ತಗೊಳ್ತೀವಿ, ಯೂನಿವರ್ಸಿಟಿನೇ ಆಗಲಿ, ಹಾಸ್ಟೆಲ್ಸೇ ಆಗಲಿ, ಅಪಾರ್ಟ್ಮೆಂಟ್ಸೇ ಆಗಲಿ, ತುಂಬಾ ವರ್ಷನೇ ತಗೊಳುತ್ತೆ ಅದು ಮತ್ತೆ ಡೆವಲಪ್ ಆಗೋದಕ್ಕೆ. ಬಟ್ ನಮ್ಮ ಯೂನಿವರ್ಸಿಟಿಯಿಂದ ಬಂದಿರೋದು ಅಪ್ಡೇಟ್ಸ್ ಏನಂದ್ರೆ, March 11 ವರೆಗೂ ನಮ್ಗೆ ವಕೇಶನ್ಸ್ ಕೊಟ್ಟಿದ್ದಾರೆ, ಬಟ್ ಅದ್ರ ಮುಂದೆ ತಿಳಿಸ್ತಾರೆ ಏನು ಮಾಡಬೇಕು. ವಾರ್ ವಕೇಶನ್ಸ್ ತರ ರೀತಿ ನಿಮ್ಗೆ ಅನ್ಸುತ್ತೆ? ಸೊ ಎಸ್, ನಿಮ್ಮ ಜೊತೆ ಮತ್ತೆ ಮಾತಾಡ್ತೀನಿ ರೇಖಾ ಅವರೇ. ವೀಕ್ಷಕರೇ, ಕೇಳ್ತಾ ಇದ್ರಿ ರೇಖಾ ಅವರ ಮಾತುಗಳನ್ನು ಕೇಳಿದ್ರೆ. ಸೊ ಅತಿ ಹೆಚ್ಚಿನ ಎಫೆಕ್ಟ್ ಇಲ್ಲದಂಥ ರೀಜನ್ನಲ್ಲಿ ಇವರು ಆದಷ್ಟು ಬೇಗ, ಅದೃಷ್ಟವಶಾತ್ ಬೇಗನೆ ಸೆಕೆಂಡ್ ಬ್ಯಾಚ್ನಲ್ಲೇ ಇಂಡಿಯನ್ಸ್ ಏನು ಬಂದರು ಏರ್ಲಿಫ್ಟ್ ಆಗಿ, ಎರಡನೇ ಬ್ಯಾಚ್ನಲ್ಲೇ ಇದ್ದರು, ಅದೃಷ್ಟವಶಾತ್ ತುಮಕೂರಿಗೆ ವಾಪಸ್ ಬಂದಿದ್ದಾರೆ. ಸೊ ಅವರ ಮಾತುಗಳೆಲ್ಲ ಕೇಳ್ತಾ ಇದ್ರೆ ದುಗುಡ ಇದೆ, ಯಾಕೆಂದರೆ ಅವರಂತೆ ಇರುವಂತಹ ಇತರೆ ಸ್ನೇಹಿತರು ಇನ್ನೂ ಸಾಕಷ್ಟು ಕಷ್ಟದಲ್ಲಿದ್ದಾರೆ, ಮತ್ತು ಅವ್ರನ್ನೆಲ್ಲರೂ ಕೂಡ ಎವ್ಯಾಕ್ಯುಯೇಟ್ ಮಾಡೋದು ಬಹಳ ಕಷ್ಟ ಇದೆ ಅನ್ನುವಂಥದ್ದನ್ನು ಕಣ್ಣಾರೆ ನೋಡಿದ್ದಾರೆ. ಯಾಕೆಂದರೆ ಏರ್ಪೋರ್ಟಲ್ಲಿ ಗೊತ್ತಾಗುತ್ತೆ, ರೈಲ್ವೆ ಸ್ಟೇಷನಲ್ಲಿ ಗೊತ್ತಾಗುತ್ತೆ, ನೀವೇ ನೋಡ್ತಾ ಇದ್ದೀರಿ ಒಬ್ಬೊಬ್ಬರು ಒಂದೊಂದು ಲಗೇಜ್ನಿಂದ ಎಷ್ಟು ಜನ ಇದ್ದಾರೆ. ಇವ್ರ ಬ್ಯಾಚ್ನಲ್ಲೇ ಸುಮಾರು 800 ಜನ ವಿದ್ಯಾರ್ಥಿಗಳಿದ್ದರು, 2,000-3,000 ಜನ ಭಾರತೀಯ ವಿದ್ಯಾರ್ಥಿಗಳಿದ್ರು ಇವರೇ ಯೂನಿವರ್ಸಿಟಿಯಲ್ಲೇ. ಸೊ ಹಾಗಿದ್ದಾಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅದು ಅಷ್ಟು ಸುಲಭನಾ? ಆದರೆ ಇದನ್ನು ಸುಲಭವನ್ನಾಗಿಸಬೇಕು ಭಾರತೀಯ ಸರ್ಕಾರ, ಭಾರತ ಸರ್ಕಾರ, ಕೇಂದ್ರ ಸರ್ಕಾರ, ವಿದೇಶಾಂಗ ಇಲಾಖೆ ಎಲ್ಲವೂ ಕೂಡ. ಮತ್ತಷ್ಟು ನಾನು ರೇಖಾ ಅವ್ರ ಜೊತೆ ಮಾತನಾಡ್ತೀನಿ ಚಿಕ್ಕದೊಂದು ವಿರಾಮದ ನಂತರ. ವಿರಾಮದ ನಂತರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್, ಉಕ್ರೇನ್ನಿಂದ ಭೀಕರತೆಯ ಆ ಕರಾಳತೆಯನ್ನು ಬಿಚ್ಚಿಡ್ತಾ ಇದ್ರು ರೇಖಾ ಅವರು, ಮತ್ತಷ್ಟು ಮಾತನ್ನು ಮುಂದುವರಿಸ್ತೀನಿ. ರೇಖಾ ಅವರು, ಇನ್ನು ಉಕ್ರೇನಿಯನ್ಸ್ ಹೆಂಗೆ, ಅಲ್ಲಿನ ಜನ ಹೆಂಗೆ, ಅಲ್ಲಿನ ಅಟ್ಮಾಸ್ಫಿಯರ್ ಹೆಂಗೆ? ನೀವು ಹೋಗಿದ್ದು ಸ್ವಲ್ಪ ದಿನಗಳೇ ಆದರೂ ನಿಮಗೆ ಆ ಒಂದು ಬಾಂಡೇಜ್ ಇದ್ದೇ ಇರುತ್ತೆ, ಸೊ ಹೇಗೆ ಅಂತ ಡಿಸ್ಕ್ರೈಬ್ ಮಾಡೋದಾದರೆ? ಸರ್, ನಾವಿಲ್ಲಿಂದ ಹೋಗಬೇಕಾದ್ರೆ ತುಂಬ ಭಯ ಇತ್ತು, ಲ್ಯಾಂಗ್ವೇಜ್ ಗೊತ್ತಿಲ್ಲ, ಅಲ್ಲಿ ಕಲ್ಚರ್ ಗೊತ್ತಿಲ್ಲ, ಯಾವ ಥರ ಇರ್ತಾರೆ, ಸೊ ಏನು ಡೀಟೇಲ್ಸ್ ಇಲ್ಲ. ಬಟ್ ಅಲ್ಲಿ ಹೋದ್ವಿ, ಸ್ಟಾರ್ಟಿಂಗಲ್ಲಿ ಸೀನಿಯರ್ಸ್ ಎಲ್ಲ ಹೇಳಿದ್ರು ಈ ಪ್ಲೇಸ್ ಇಲ್ಲಿದೆ, ನಿಮ್ಗೆ ಏನಾದ್ರು ಏನಾದ್ರು ತಗೋಬೇಕಾದ್ರೆ ಇಲ್ಲಿ ಹೋಗ್ಬೇಕು ಅಂತ ಹೇಳಿದ್ರು. ಬಟ್ ನಾವು ಅಲ್ಲಿ ಅವ್ರು ಏನೇ ಹೇಳಿದ್ರು ನಮ್ಗೆ ಲ್ಯಾಂಗ್ವೇಜ್ ಗೊತ್ತಿಲ್ಲ. ಈಗ ಒಂದು ಮಾರ್ಕೆಟ್ ಓದ್ಬೇಕಾದ್ರೆ ಏನಾದ್ರು ಕಮ್ಯುನಿಕೇಟ್ ಮಾಡ್ಲೇಬೇಕಾಗುತ್ತೆ. ಸೊ ನನಗೆ ಫಸ್ಟ್ ನನ್ಗೆ ಎಕ್ಸ್ಪೀರಿಯನ್ಸ್ ಅಂದ್ರೆ ನಾವು ಮಾರ್ಕೆಟ್ಗೆ ಹೋಗಿದ್ವಿ ಏನಾದ್ರು ತಗೋಬೇಕು ತಿನ್ನೋದಕ್ಕೆ ಅಂತ. ಸೊ
ಅಲ್ಲಿನ ಜನ ಫಸ್ಟ್ ನಮ್ಗೆ ನೀವು ಅವ್ರಿಗೆ ಇಂಗ್ಲಿಷ್ ಬರಲ್ಲ ಅಷ್ಟಾಗಿ, ಕಮ್ಯುನಿಕೇಶನ್ ಇಲ್ಲ. ಸೊ ಅವ್ರು ಹೇಳಿದ್ದು ನಮ್ಗೆ ನೀವು ಇದು ತಗೋಬೇಕಾ, ನಾವೇ ಕೊಡಿಸ್ತೀವಿ, ನಾವು ಹೇಳ್ಬಿಟ್ಟು ಮಾತಾಡ್ಬಿಟ್ಟು ನಾವು ಇದನ್ನ ಕೊಡಿಸ್ತೀವಿ ಅಂತ ಹೇಳಿ ಅಷ್ಟು ಚೆನ್ನಾಗಿ. ಇವಾಗ ಏನಾದರೂ ಒಂದು ದೊಡ್ಡ ಲೈನ್ ಇತ್ತು, ಸೊ ನಮಗೆ ಕಾಲೇಜ್ ಟೈಮಿಂಗ್ಸ್ ಇರ್ತಿತ್ತಲ್ಲ, ಸೊ ಅವಾಗ ಪರವಾಗಿಲ್ಲ ನೀವು ಫಸ್ಟ್ ತಗೊಳ್ಳಿ ನಾವು ಆಮೇಲೆ ತಗೋತೀವಿ ಅಂತ ಬಿಟ್ಕೊಡೋರು. ಅವ್ರು ತುಂಬಾ ಪೀಸ್ ಲವಿಂಗ್ ಕಂಟ್ರಿ, ಪೀಸ್ ಲವಿಂಗ್ ಕಂಟ್ರಿ. ಮತ್ತೆ ಅಂತ ಕಂಟ್ರಿನಲ್ಲೇ ವಾರ್ ಮಾಡ್ತಾ, ವಾರ್ ನಡೀತಾ ಇದೆ ಅಂತಂದ್ರೆ ಸಖತ್ ಬೇಜಾರಾಗುತ್ತೆ ಸರ್. ಯಾಕೆಂದ್ರೆ ಅಟ್ ಲೀಸ್ಟ್ ಅಷ್ಟ್ ಆ ಮಕ್ಕಳನ್ನ ನೋಡಾದ್ರೂ ಇದು ಸ್ಟಾಪ್ ಆಗ್ಬೇಕಿತ್ತು. ಹೌದು, ಅಲ್ಲಿ ಪ್ರೆಸಿಡೆಂಟ್ ಅಂತೂ ತುಂಬಾ ಒಳ್ಳೆಯವ್ರು. ಯಾಕೆಂದ್ರೆ ಅವರು ವಾಪಸ್ ಬಂದ್ಬಿಡ್ಬೋದಿತ್ತು, ಅವ್ರಿಗೆ ಆ ಪವರ್ ಇತ್ತು, ಜನನ ಬಿಟ್ಟು ಬರ್ಬೋದಿತ್ತು. ಬಟ್ ಈವನ್ ಈಸ್ ಟೇಕಿಂಗ್ ಪಾರ್ಟ್ ಇನ್ ಆರ್ಮಿನಲ್ಲಿ ಅವರು ಕೂಡ ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಅವ್ರ ಫ್ಯಾಮಿಲಿ ಅವರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಸೊ ಅದರಲ್ಲೇ ಗೊತ್ತಾಗುತ್ತೆ ಪ್ರೆಸಿಡೆಂಟೇ ಹಂಗಿದ್ಮೇಲೆ ಜನನು ಲೀಡರ್ಶಿಪ್ ಕೂಡ ಹಾಗೆ ಇದೆ ಉಕ್ರೇನ್ ಪ್ರೆಸಿಡೆಂಟ್ದು. ಎಸ್, ಅವರು ಕೂಡ ಟಿ ವಿ ಬ್ಯಾಕ್ಗ್ರೌಂಡಿಂದ ಇದು ಬಂದಂಥವ್ರು, ಉಕ್ರೇನಿಯನ್ ಪ್ರೆಸಿಡೆಂಟು ಜೆವೆನ್ಸ್ಕಿ. ಸೊ ಗೊತ್ತಿಲ್ಲ ಯಾವಾಗ ಇದು ನಿಲ್ಲುತ್ತೆ, ನಿಲ್ಲಲಿ ಅಂತಲೇ ಎಲ್ಲರ ಪ್ರಾರ್ಥನೆ, ಇಡೀ ಜಗತ್ತಿನ ಎಲ್ಲರ ಪ್ರಾರ್ಥನೆ ಕೂಡ ಅದೇನೆ. ಸೊ ರಷ್ಯಾ ಬಹುದೊಡ್ಡ ದೇಶ, ಆರ್ಮ್ಡ್ ಫೋರ್ಸ್ ಆಗಿರಬಹುದು, ಈ ರೀತಿಯ ಏನು ಮಿಲಿಟ್ರಿ ಫೋರ್ಸ್ ಆಗಿರ್ಬೋದು, ಬಹಳ ಕಂಡೀಷನ್ಡ್ ಮತ್ತು ಬಹಳ ವೆಲ್ ಸೆಟಲ್ಡ್ ಆಗಿರುವಂಥ ದೇಶ. ಬಟ್ ಅಂಥ ಪುಟ್ಟ ದೇಶದ ಮೇಲೆ ಬೇಕಿತ್ತ ಯುದ್ಧ? ಇಂತಹ ಜಗತ್ತಿನಲ್ಲಿ ಇಂತಹ ಬದುಕುಳಿದಿರೋದೆ ಹೆಚ್ಚು ಈ ಜಗತ್ತಿನಲ್ಲಿ, ಅದರಲ್ಲಿ ಇಂತಹ ನೋವಿನ ಪರಿಸ್ಥಿತಿ ಬೇಕಾಗಿತ್ತ ಅಂತ ಗೊತ್ತಿಲ್ಲ. ಜಗತ್ತಿನ ಎಲ್ಲರೂ ಕೂಡ ರಷ್ಯಾವನ್ನು ಇವತ್ತು ಕೆಂಗಣ್ಣಿನಿಂದ ನೋಡ್ತಾ ಇದ್ದಾರೆ. ಸೊ ಇಂತಹ ಪರಿಸ್ಥಿತಿಯಲ್ಲಿ ನಮ್ಮವ್ರನ್ನ ಕಳ್ಕೊಂಡು, ಹಲವರನ್ನ ಕಳ್ಕೊಂಡು, ಆ ಪುಟ್ಟ ಮಕ್ಕಳು ಇದೇ ಅಂದರೆ ಯುದ್ಧ ಭೂಮಿಗೆ ಹೋಗಬೇಕಾದ್ರೆ ಅಲ್ಲಿನ ಸೋಲ್ಜರ್ ತನ್ನ ಮಗುವನ್ನು ಅಪ್ಕೊಂಡು ಹೇಳ್ತಾನೆ, ಕೊನೆಗೆ ಕಣ್ಣೀರು ಹಾಕ್ತಾನೆ. ಸೊ ಇಂಥ ಸನ್ನಿವೇಶವನ್ನು ನಾವು ನೋಡಬೇಕಾಗಿತ್ತ? ಇದೆಲ್ಲವೂ ಕೂಡ ನಮ್ಮ ಮನಸ್ಸಿನ ಆಳಕ್ಕೆ ಬಂದು ಹೊಡೆಯುವಂತಹ ವಿಚಾರಗಳು. ಎಸ್, ಇನ್ನು ಅಲ್ಲಿ ಸೊ ನೀವು ನವೆಂಬರ್ಗೆ ಹೋಗಿದ್ದು ಅಂತ ಹೇಳಿದ್ರಿ, ಅಂದರೆ ಲಾಸ್ಟ್ ನವೆಂಬರ್ಗೆ ಫಸ್ಟ್ ಸೆಮ್ಗೆ ನೀವು ಅಲ್ಲಿ ಜಾಯ್ನ್ ಆಗಿದ್ದು. ಸೊ ಇಲ್ಲಿ ಇಲ್ಲಿನ ಎಜುಕೇಷನ್ ಎಲ್ಲಿ ಮಾಡಿದ್ರಿ? ಸೊ ಹೇಗಿತ್ತು, ನೀವು ಅಲ್ಲಿನ ಆಪ್ಷನ್ಸು ಹೇಗೆ ಗೊತ್ತಾಯಿತು ನಿಮಗೆ? ಉಕ್ರೇನಲ್ಲಿ ನಾನು ಅಡ್ಮಿಟ್ ಅದೇ ಕಾಲೇಜಲ್ಲಿ ಅದೇ ಯೂನಿವರ್ಸಿಟಿಲಿ ತಗೋದ್ಬೇಕು ಅಂತ ಹೆಂಗೆ ಗೊತ್ತಾಯಿತು? ಸೊ ಅದು ಅಷ್ಟು ಫೇಮಸ್ ಆಗಿತ್ತಾ ಹೇಗೆ ಅಂತ? ಸರ್, ನಾನು ಕಾಲೇಜಲ್ಲಿ ಓದಬೇಕಾದ್ರೆ ನನಗೆ ಫಸ್ಟ್ ಪಿ ಯು ಎಂಡಿಂಗಲ್ಲಿ ನಾನು ಅಂದ್ಕೊಂಡೆ. ಓಕೆ. ಸೊ ಬಿಕಾಸ್ ನನ್ನ ಸೀನಿಯರ್ಸ್ ತುಂಬ ಜನ ಅಲ್ಲಿ ಓದ್ತಾ ಇದ್ರು, ರಷ್ಯಾದಲ್ಲಿ ಓದ್ತಾ ಇದ್ರು, ರಷ್ಯಾದಲ್ಲಿ ಓದ್ತಾ ಇದ್ರು. ಸೊ ನನಗೆ ಒಂದು ಐಡಿಯಾ ಇತ್ತು ನಾನು ಅಬ್ರಾಡಲ್ಲಿ ಮಾಡಬೇಕು MBBS ಅಂತ ಒಂದು ಐಡಿಯಾ ಇತ್ತು. ಬಟ್ ನಾನು ಅದನ್ನು ಯೂನಿವರ್ಸಿಟಿ ಯಾಕೆ ಸೆಲೆಕ್ಟ್ ಮಾಡಿದೆ ಅಂದರೆ ECFMG ಅಂತ ಅಕ್ರೆಡಿಟ್ ಆಗಿರಬೇಕು, ಟಾಪ್ ಯೂನಿವರ್ಸಿಟೀಸ್ ಅಂತಾರೆ ಅದನ್ನು, ಅಕ್ರೆಡಿಟ್ ಆಗಿದ್ರೆ. ಓಕೆ. ಸೊ ನನಗೆ US ಲೈಸೆನ್ಸ್ ತಗೋಬೇಕಂತ ಡ್ರೀಮ್ ಇತ್ತು. US ಲೈಸೆನ್ಸ್ ತಗೋಬೇಕಂದ್ರೆ ECFMG ಅಕ್ರೆಡಿಟ್ ಆಗಿರೋ ಯೂನಿವರ್ಸಿಟೀಸ್ ಅಲ್ಲೇ ಚಾನ್ಸ್ ಆಗೋದು. ಸೊ ಯುಕ್ರೇನ್ ಅಲ್ಲಿರೋದೆಲ್ಲ ಟಾಪ್ ಯೂನಿವರ್ಸಿಟೀಸ್ ಮೆಡಿಕಲ್ MBBS. ಸೊ ನಾನು ಅದು ಅಪ್ಲೈ ಮಾಡಿದಾಗ ನನ್ನ ಲಿಸ್ಟ್ ಅಲ್ಲಿ ಫಸ್ಟ್ ಬುಕೋವಿನಿಯನ್ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿನೇ ಬಂದಿತ್ತು. ECFMG ಅಕ್ರೆಡಿಟ್ ಆಗಿದೆ, MCI ಅಪ್ರೂವ್ಡ್ ಆಗಿದೆ. ಸೊ ಅದಕ್ಕಿಂತ ಆಪ್ಷನ್ಸ್ ಇನ್ನೇನು ಬೇಕು? ಅದು US ಅಲ್ಲಿ 97% ಇತ್ತು, ಅಂದ್ರೆ USMLE ಹೋಗ ಸ್ಟೂಡೆಂಟ್ಸ್ಗೆ 97% ಇತ್ತು. ಓಕೆ. ಸೊ ಅಷ್ಟೊಂದೆಲ್ಲ ಇರಬೇಕಾದ್ರೆ ಸೊ ನನಗೆ ಆ ಯೂನಿವರ್ಸಿಟಿನೇ ತಗೋಬೇಕಾದ ಅವಶ್ಯಕತೆ ಇತ್ತು. ಸೊ ಅದನ್ನ ಚಾಯ್ಸ್ ಮಾಡಿದೆ. ಇನ್ಫ್ಯಾಕ್ಟ್ ನಾನು 2019 ಅಲ್ಲೇ ಅಲ್ಲಿ ಅಡ್ಮಿಷನ್ ಆಗಬೇಕಿತ್ತು, ಬಟ್ ಡ್ಯೂ ಟು ಸಮ್ ಇಶ್ಯೂಸ್, ಸೊ ಕೊರೋನಾ ಇಶ್ಯೂಸ್ ಕೂಡ ಇತ್ತು, ಮತ್ತೆ ಫ್ಯಾಮಿಲಿ ಇಶ್ಯೂಸು ಇತ್ತು. ಸೊ ಲಾಸ್ಟ್ ಮೂಮೆಂಟ್ ಅಲ್ಲಿ ನಮ್ಮ ಅಮ್ಮ ಅವರು ಪೇರೆಂಟ್ಸು ಓನ್ ಹೌಸ್ ನ ಸೆಲ್ ಮಾಡ್ಬಿಟ್ಟು ಲಾಸ್ಟ್ ಮೂಮೆಂಟ್ ಅಲ್ಲಿ ನನಗೆ ಈ ಯೂನಿವರ್ಸಿಟಿ ಕಳ್ಸಿದ್ರು. ಓಕೆ. ಸೊ ನಾನು ಲಾಸ್ಟ್ ಮೂಮೆಂಟ್ ಅಲ್ಲಿ 2021 ಬ್ಯಾಚ್ಗೆ. ಸೊ ಫ್ಯಾಮಿಲಿಯಿಂದ ಒಂದು ಡೀಪ್ ಡ್ರೀಮ್ ಕೂಡ ಇದೆ ನಿಮ್ಮ ಮೇಲೆ, ರೆಸ್ಪಾನ್ಸಿಬಿಲಿಟಿ ನಿಮ್ಮ ಮೇಲೆ ತುಂಬಾ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಇದೆ. ಅಷ್ಟೊಂದೆಲ್ಲ ಅವರು ತ್ಯಾಗ ಮಾಡಿದ್ದಾರೆ ಅಂತಂದ್ಮೇಲೆ ಸೊ ನಿಮಗಾಗಿ ಸೊ ಒಳ್ಳೆಯದಾಗಲಿ, ಈ ಎಲ್ಲ ಕಹಿ ದಿನಗಳು ಬೇಗ ದೂರ ಆಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಸೊ ಏನು ಧೈರ್ಯ ಹೇಳ್ತೀರಿ ನಿಮ್ಮ ಕ್ಲಾಸ್ಮೇಟ್ಸ್ಗಾಗ್ಬೋದು, ನಿಮ್ಮ ಫ್ರೆಂಡ್ಸ್ಗಾಗ್ಬೋದು, ಅಲ್ಲಿರೋಂಥ ಇಂಡಿಯನ್ಸ್ಗಾಗ್ಬೋದು, ಕನ್ನಡಿಗರಿಗಾಗ್ಬೋದು, ಏನು ಹೇಳ್ತೀರಿ ಅಂತ? ಸರ್, ಫಸ್ಟು ಈಸ್ಟರ್ನ್ ಪಾರ್ಟಲ್ಲಿರೋ ಸ್ಟೂಡೆಂಟ್ಸ್ ಪ್ಯಾನಿಕ್ ಆಗಬೇಡಿ ಪ್ಲೀಸ್, ಬಿಕಾಸ್ ನೀವು ಇಲ್ಲಿ ನೀವು ಅಲ್ಲಿ ಪ್ಯಾನಿಕ್ ಆದರೆ ಇಲ್ಲಿ ಪೇರೆಂಟ್ಸ್ನ ನೋಡೋದಕ್ಕಾಗಲ್ಲ. ಇಲ್ಲಿ ತುಂಬಾ ಆಸೆ ಇಟ್ಕೊಂಡು ಕಳ್ಸಿರ್ತಾರೆ ಅಲ್ಲಿ. ಸೊ ಈಗ ಮಕ್ಕಳು ಅಲ್ಲಿ ಒಂದ್ ಕಡೆ ಸ್ಟಕ್ ಆಗಿ ಒದ್ದಾಡ್ತಿದ್ದಾರೆ ಅಂತ ಗೊತ್ತಾದ್ರೆ ಇಲ್ಲಿ ಅವ್ರ ಹೆಂಗಿರ್ತಾರೆ? ಆಬ್ವಿಯಸ್ಲಿ, ಯಾಕಂದ್ರೆ ನಾವು ಇಲ್ಲಿನ ಇಬ್ರು ಪೇರೆಂಟ್ಸ್ ನಾವತ್ತು ಏನು ವಾರ್ ಡಿಕ್ಲೇರ್ ಆಯ್ತು ಸಂಡೇ,
ಅಂತ 3-4 ಡೇಸ್ ಬ್ಯಾಕು. ಸೊ ಸೇಮ್ ಡೇ 3 ಗಂಟೆಯಲ್ಲಿ ಅಲ್ಲಿ ಫ್ಲೈಟ್ ಕ್ಯಾನ್ಸಲ್ ಆಯಿತು, ಕೀವ್ಗೆ ಬಂದಿದ್ದರು ಅಲ್ಲಿ ಕ್ಯಾನ್ಸಲ್ ಆಯಿತು, ಮತ್ತೆ ವಾಪಸ್ ಎಲ್ಲ ಬಂಕರ್ಗಳಿಗೆ ಹೋಗ್ತಾಯಿದ್ರು. ವಾಪಸ್ ಹೋಗೋದಕ್ಕೂ ಕೂಡ ಅವ್ರಿಗೆ, ಅವ್ರು ಎಲ್ಲಿಂದ ಬಂದಿದ್ದರು ಅಲ್ಲಿಗೆ ಹೋಗೋದಕ್ಕೂ ಕೂಡ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಇರಲಿಲ್ಲ. ಸೊ ಆವತ್ತು ನಾವು ಪೇರೆಂಟ್ಸ್ನ ಮಾತಾಡಿಸಿದಾಗ, ಸೊ ದೇ ಕಾಂಟ್ ಈವನ್ ಓಪನ್ ದೇರ್ ಮೌತ್. ಏನಾಗಿದೆ ಗೊತ್ತಿಲ್ಲ ನಮಗೆ, ನನ್ನ ಮಗ ಬೆಳಗ್ಗೆ ಫೋನ್ ಮಾಡಿದೆ ಮತ್ತು ಮಧ್ಯಾಹ್ನ ಹೀಗಾಯಿತು ಅಂತ ಹೇಳ್ದ, ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾನೆ, ಬಟ್ ನಮಗೆ ಮನಸ್ಸು ತಡೆಯಲ್ಲ, ಒಬ್ಬೊಬ್ಬರೇ ಮಕ್ಕಳಿರೋದು ನಮಗೆ. ಸೊ ಈ ರೀತಿಯೆಲ್ಲ ಪೇರೆಂಟ್ಸ್ ಅವರ ಭಾವನೆಗಳನ್ನು ಹೇಳ್ತಾ ಇದ್ದಾಗ ಮಕ್ಕಳಿಗೆ ಒಂಥರ ಹೆಂಗೆ ಅಂದರೆ, ನಮ್ಮ ತಂದೆ ತಾಯಿಗೆ ನಾವು ಸ್ವಲ್ಪ ಧೈರ್ಯದಿಂದ ನಾವು ಇಲ್ಲಿ ಧೈರ್ಯವಾಗಿದ್ದೀವಿ ಅಂತ ಹೇಳಿದ್ರೆ ಸಾಕು, ಅವರಲ್ಲಿ ಆರಾಮಾಗಿರ್ತಾರೆ ಒಂದು ಸ್ವಲ್ಪನಾದರೂ, ಇಲ್ಲ ಅಂದರೆ ಕಷ್ಟ ಆಗುತ್ತೆ ಅಂತ. ಸೊ ಜನ್ರೇಷನ್ ಅಲ್ವಾ, ಮಕ್ಕಳು ಸ್ವಲ್ಪ ಅದನ್ನು ಧೈರ್ಯ ಮಾಡಿ ಹೇಳ್ತಿರ್ತಾರೆ. ಬಟ್ ಅಲ್ಲಿನ ಪರಿಸ್ಥಿತಿಗೆ, ಸೊ ಯಾವ ರೀತಿ ಬೇಗ ನಮ್ಮ ಎಂಬ್ಯಾಸಿಯವ್ರಿಗಾದರೂ ಆಗ್ಬೋದು, ಸೊ ನಮ್ಮ ಲೀಡರ್ಸ್ ಅಂತ ಏನು ಹೇಳ್ತೀವಿ, ಸೊ ಜನರಿಂದ ಆಯ್ಕೆ ಆಗಿರೋವಂಥವ್ರು, ಅವ್ರು ಯಾವ ರೀತಿ ಕೆಲಸ ಮಾಡಬೇಕು ಅಂತ ಅನ್ಸುತ್ತೆ ನಿಮಗೀಗ? ಸರ್, ನಮಗೆ ಗೊತ್ತು ಇಂಡಿಯನ್ ಎಂಬ್ಯಾಸಿ ತುಂಬ ಸ್ಟ್ರಗಲ್ ಮಾಡ್ತಿದ್ದಾರೆ, ಬಿಕಾಸ್ ರೊಮಾನಿಯನ್ ಬಾರ್ಡರಿಂದ ವೀಸಾ ಬರೋದು ಅಷ್ಟು ಈಸಿ ಇಲ್ಲ, 65 ಡೇಸ್ ಆಗುತ್ತೆ ವೀಸಾ ಬರೋದು. ಓಕೆ. ಸೊ ಅದರಲ್ಲೂ ಇಷ್ಟೊಂದು ತುಂಬ ಜನ ಇದ್ದಾರೆ, ಏನೋ 10-20 ಪೀಪಲ್ ಅಲ್ಲ, ತುಂಬ ಸಾವಿರ ಇದ್ದಾರೆ. ಅಷ್ಟು ಜನನ ಕರ್ಕೊಂಬರೋದು ಕಷ್ಟ ಅಂತ ಗೊತ್ತು, ಬಟ್ ಸ್ಟಿಲ್ ಈಸ್ಟ್ ಪಾರ್ಟಲ್ಲಿ ನಾವು ಅಂದ್ಕೊಂಡಿರೋ ಥರ ಅಷ್ಟು ಈಸಿ ಆಗಿಲ್ಲ ಸಿಚುವೇಶನ್ಸ್, ಯಾವ ಮೂಮೆಂಟಲ್ಲಿ ಏನು ಬೇಕಾದರೂ ಆಗ್ಬೋದಂಥ ಕಂಡೀಷನ್ಸಲ್ಲಿದ್ದಾರೆ. ಸೊ ಆದಷ್ಟು ಬೇಗ ಎಷ್ಟು ಆಗುತ್ತೋ ಅಷ್ಟು ಟ್ರೈ ಮಾಡಬೇಕು ಅವರು ಕರ್ಕೊಂಬರೋದು. ಈಸ್ಟ್ ಪಾರ್ಟಲ್ಲಿ ನೋಡಿ, ಪೋಲ್ಯಾಂಡ್ ಬಾರ್ಡ್ರಿಗೆ ಹೋದವ್ರಿಗೂ ಕೂಡ ವೀಸಾ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಪೋಲ್ಯಾಂಡ್ ಆ ಕಂಟ್ರಿ ಕೂಡ. ಸೊ ಅವ್ರನ್ನೂ ಈಸಿಯಾಗಿ ಕರ್ಕೊಳ್ತಾ ಇದೆ. ನೀವು ಹೇಳ್ದಂಗೆ ಸ್ಟೂಡೆಂಟ್ಸ್ ಆಗ್ಬೋದು, ಅಲ್ಲಿನ ಸಿವಿಲಿಯನ್ಸ್ ಆಗ್ಬೋದು, ಎಲ್ಲರನ್ನೂ ಕೂಡ ಈಸಿಯಾಗಿ ಕರ್ಕೊಳ್ತಾ ಇದೆ. ಬಟ್ ಏನಂತಂದರೆ, ಹೊರಗಡೆ ಬರುವಂಥದ್ದು ಮತ್ತು ಅಷ್ಟು ಜನನ ಎವ್ಯಾಕ್ಯುಯೇಟ್ ಮಾಡುವಂಥದ್ದೇ ಕಷ್ಟ ಆಗ್ತಾ ಇದೆ. ವೀಸಾ ಇಲ್ದಲೇ ಎಕ್ಸೆಪ್ಟ್ ಮಾಡ್ತಿದ್ದಾರೆ, ಬಟ್ ಬಾರ್ಡರ್ಗೆ ಹೋಗೋದೇ ಕಷ್ಟ ಆಗ್ತದೆ, ಬಾರ್ಡರ್ಗೆ ಹೋಗೋದೇ ಕಷ್ಟ ಆಗ್ತಾ ಇದೆ. ಮೈಗ್ರೇಟ್ ಆಗ್ತಾ ಇಲ್ಲ, ಬಿಕಾಸ್ ನೋಡಿ ಇವಾಗ ಕೀವ್ಗೆ ಹೋಗಿ ಸ್ಟಕ್ ಆಗಿದ್ದಾರೆ, ಚನ್ನವತ್ಸಿಗೆ ಬರೋಕ್ಕೆ 9 ಅವರ್ಸಲ್ಲಿ ಸ್ಟಕ್ ಆಗಿದ್ದಾರೆ, ಜಸ್ಟ್ 500 ಮೀಟರ್ ಮೂವ್ ಮಾಡೋದಕ್ಕೆ. ಓಕೆ. ಬಸ್ಸಲ್ಲಿ 9 ಅವರ್ಸ್ ಟು 10 ಅವರ್ಸ್ ಸ್ಟಕ್ ಆಗಿದ್ದಾರೆ. ಆ ಕಂಡೀಷನ್ ಇರಬೇಕಾದ್ರೆ ಈಗ ಬಾರ್ಡರ್ ಕರ್ಕೊಂಡೋಗಕ್ಕೆ ಎಷ್ಟು ಪ್ರಾಬ್ಲಮ್ ಆಗ್ಬೋದು. ನಿಜ ನಿಜ ನಿಜ. ಅದು ಅಲ್ಲದೆ ಅಲ್ಲೆಲ್ಲ ಡಿಸ್ಟ್ರಾಯ್ ಆಗಿದೆ ಬಿಲ್ಡಿಂಗ್ಸ್, ರೋಡ್ವೇಸ್ ಕ್ಲೋಸ್ ಆಗಿರುತ್ತೆ. ಹೌದು. ಸೊ ಇವಾಗ ಆಪ್ಷನ್ಸ್ ಏನಂದ್ರೆ, ಒಂದು ಇಂಡಿಯನ್ ಗವರ್ನಮೆಂಟ್ ಎರಡ್ ಕಂಟ್ರಿ ಹತ್ರನೂ ಪರ್ಮಿಷನ್ ತಗೊಂಡ್ಲೇಬೇಕಾಗುತ್ತೆ, ಬಿಕಾಸ್ ಅಲ್ಲಿ ತುಂಬಾ ಜನ ಇಂಡಿಯನ್ಸ್ ಇದ್ದಾರೆ. ಬಟ್ ಒಂದು ಇವಾಗ ಯುಕ್ರೇನ್ ಏನ್ ಸಮಸ್ಯೆ ಇದೆ ಅಂದ್ರೆ, ಇವಾಗ ಇಂಡಿಯನ್ಸ್ ಹೋಗಿ ಅಲ್ಲಿ ಓದಕ್ಕೆ ನಾವು ಸ್ಥಾನ ಕೊಡ್ತಿದೀವಿ, ಬಟ್ ಇಂಡಿಯನ್ಸ್ ವಾಪಸ್ ಹೊರಟೋಗ್ತಾ ಇದ್ದಾರೆ ಈ ಸಿಚುಯೇಷನ್ ಅಲ್ಲಿ ನಮ್ಮ ಕಂಟ್ರಿ ಇರಬೇಕಾದ್ರೆ. ಓಕೆ. ಸೊ ಅವ್ರಿಗೆ ಸ್ವಲ್ಪ ಅದ್ರ ಬಗ್ಗೆ ಬೇಜಾರಿದೆ, ಅಲ್ಲಿ ಲೋಕಲ್ ಪೀಪಲ್ಸ್ಗೆ ಆಗಲಿ. ಓಕೆ. ಹಾಂ ಹಾಂ ಹಾಂ. ಬೇಜಾರಿದೆ, ಬಿಕಾಸ್ ಇವಾಗ ಒಂದು ಟಫ್ ಸಿಚುಯೇಷನ್ ಬಂತು ಅಂತ ವಾಪಸ್ ಹೋಗ್ತಿದ್ದಾರೆ, ಚೆನ್ನಾಗಿದ್ದಾಗ ಇಲ್ಲಿ ಬಂದು ಹೋಗ್ತಾರೆ. ಈ ಮೂಮೆಂಟ್ ಅವ್ರಿಗೆ ಅನ್ಸುತ್ತೆ ಹಂಗಂತ, ಈ ಟೈಮಲ್ಲಿ ನಮ್ಮ ಜೊತೆ ಇರಬೇಕಾಗಿತ್ತು ಇವರು ಅಂತ ಯಾರಿಗೆ ಆಗಲಿ ಅಂತೇ ಅನ್ಸುತ್ತೆ. ಓಕೆ. ನಮ್ಮ ಜಸ್ಟ್ ಎಜುಕೇಷನ್ ಪರ್ಪಸ್ಗೋಸ್ಕರ ಯೂಸ್ ಮಾಡ್ಕೊಳ್ತಾರೆ ಅಂತೇನು ಅವ್ರಿಗೆ ಆ ಭಾವನೆ ಬರಬಹುದು. ಆ ಭಾವನೆ ಬಂದಿದೆ. ಬಟ್ ಲೈಫ್ ಮುಖ್ಯ ಅಲ್ವಾ ಎಲ್ರಿಗೂ? ಲೈಫ್ ಮುಖ್ಯ. ಸೊ ಆಲ್ಮೋಸ್ಟ್ ತುಂಬ ಒಂದು 5-6 ಲ್ಯಾಕ್ಸ್ ಉಕ್ರೇನಿಯನ್ಸ್ ಕೂಡ ದೇಶನ ವೇಕೇಟ್ ಮಾಡಿಬಿಟ್ಟಿದ್ದಾರೆ, ಆಲ್ರೆಡಿ ಮೈಗ್ರೇಟ್ ಆಗ್ತಾ ಇದ್ದಾರೆ ಬೇರೆ ಕಡೆಗೆ. ನಾವು ಹೋಗ್ಬೇಕಾದ್ರೆ ರೊಮಾನಿಯನ್ ಬಾರ್ಡರ್ ಅಲ್ಲೇ ಥೌಸಂಡ್ಸ್ ಆಫ್ ಪೀಪಲ್ ಸ್ಟಕ್ ಆಗಿದ್ರು, ಟ್ರಾಫಿಕ್ ಜಾಮ್ ಆಗಿತ್ತು. ನಮ್ಮನ್ನೇ ತಗೊಳ್ಳಿ, ಅಲ್ಲಿ ನಾವು ಬಾರ್ಡರ್ ರೀಚ್ ಆಗಕ್ಕಿನ್ನೂ 10 ಕಿಲೋಮೀಟರ್ಸ್ ಹಿಂದೆನೆ ಇಳಿಸ್ಬಿಟ್ಟು ನಮ್ಮನ್ನ, -5-6 degrees ಇತ್ತು. 5-6 kilometers ಲಗೇಜ್ ಎಲ್ಲ ತಗೊಂಡು ವಾಕ್ ಮಾಡ್ಕೊಂಡು ಹೋಗಿದ್ದೀವಿ ಒನ್ ಪಾಯಿಂಟ್ಗೆ. ಅಲ್ಲಿ ಹೋಗಿ ನಾವಲ್ಲಿ ರೀಚ್ ಆಗಿದ್ದು 9:30-9:00 ಏರ್ಪೋರ್ಟ್ ಕರ್ಕೊಂಡೋಗ ಬಸ್ ಬರೋದಕ್ಕೆ 1:30 ವರೆಗೂ ಕಾದಿದ್ದೀವಿ ಅದೇ ವೆದರ್ ಅಲ್ಲೇ ಲಗೇಜ್ ಎಲ್ಲ ಇಟ್ಕೊಂಡು. ತುಂಬಾ ಕಷ್ಟ ಇದೆ. ಇವಾಗ ನಾವೆಲ್ಲ ತಗೊಳಕ್ ಹೇಳಿದ್ರು ಫಸ್ಟೇ ನಮಗೆ, ಸ್ನಾಕ್ಸ್ ಏನಾದ್ರೂ ಇಟ್ಕೊಂಡಿರಿ, ಬಟ್ ಬಸ್ಸಲ್ಲೂ ಕೊಟ್ಟಿದ್ರು, ಬಸ್ಸಸ್ ಅಲ್ಲಿ ಕೊಟ್ಟಿದ್ರು. ಸೊ ನಾವು ಫಸ್ಟ್ ಬ್ಯಾಚ್ ನಮ್ಗೆ ಓಡಕ್ ಅಷ್ಟು ಕಷ್ಟ ಆಗ್ಬೇಕಾದ್ರೆ ಇವಾಗ ತುಂಬಾ ಜನ ಇರ್ತಾರಲ್ಲಿ ಮೈಗ್ರೇಟ್ ಆಗೋರು. ಸೊ ಅದಕ್ಕೆ ಇವಾಗ ಕಷ್ಟ ಆಗ್ತದೆ. ಓಕೆ. ಎಸ್, ಮತ್ತಷ್ಟು ಮಾತಾಡ್ತೀನಿ ತಮ್ಮ ಜೊತೆ. ರೇಖಾ ಅವರೇ, ವೀಕ್ಷಕರೇ ಕೇಳಿಸ್ಕೊಡ್ತಾ ಇದ್ದೀರಿ, ರೇಖಾ ಅವರು MBBS ಮಾಡುವಂಥ ಉದ್ದೇಶದಿಂದ ಉನ್ನತ ವ್ಯಾಸಂಗಕ್ಕೆ ಯುಕ್ರೇನ್ಗೆ ತೆರಳಿದ್ರು. ಆದರೆ ಯುಕ್ರೇನ್ನ ಪರಿಸ್ಥಿತಿಯನ್ನು ನೀವು ನೋಡ್ತಾನೆ ಇದ್ದೀರಿ, ಕ್ಷಣ ಕ್ಷಣಕ್ಕೂ ಏನೆಲ್ಲ ಆಗ್ತಾ ಇದೆ ಅಂತ. ಮಾತುಕತೆ ನಿನ್ನೆ ಆರಂಭ ಆಗಿತ್ತು, ಆದರೆ ಮಾತುಕತೆ ಮುರಿದು ಬಿತ್ತು, ಮತ್ತೆ ಯುದ್ಧ ಆರಂಭ ಆಗಿದೆ. ಗೊತ್ತಿಲ್ಲ ಇದು ಎಲ್ಲಿವರೆಗೂ ಹೋಗಿ ಮುಟ್ಟುತ್ತೆ, ಈ ಸೇಡು ಅಥವಾ ಈ ಪ್ರತಿಷ್ಠೆ ಎಲ್ಲಿವರೆಗೂ ಹೋಗಿ ಮುಟ್ಟುತ್ತೆ, ಮನುಕುಲವನ್ನು ನಾಶ ಮಾಡೋದಕ್ಕೆ ಈ ಪ್ರತಿಷ್ಠೆ ಅನ್ನುವಂಥ ಪ್ರಶ್ನೆ ಖಂಡಿತವಾಗಿಯೂ ಎಲ್ರಿಗೂ ಬರುತ್ತೆ. ಆದರೆ ಇದು ಆಗಬಾರದಿತ್ತು, ಆಗಿ ಹೋಗಿದೆ. ಯಾಕೆ ಬೇರೆ ದೇಶಗಳು ಕೂಡ ಸುಮ್ಮನೆ ಇದ್ದಾವೆ, ವಿಶ್ವಸಂಸ್ಥೆ ಏನೂ ಮಾಡಲಾಗದಂತಹ ಪರಿಸ್ಥಿತಿಯಲ್ಲಿ ಇದೆಯಾ ಅಂತ ನಿಮಗೆ ಅನ್ನಿಸ್ಬೋದು. ರೇಖಾ ಅವ್ರ ಜೊತೆ ಮತ್ತಷ್ಟು ನಾನು ಮಾತಾಡ್ತೀನಿ ಮತ್ತೊಂದು ಚಿಕ್ಕ ವಿರಾಮದ ನಂತರ.
ವೆಲ್ಕಮ್ ಬ್ಯಾಕ್. ವಿರಾಮದ ನಂತರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಮರಳಿ ಗೂಡಿಗೆ ತುಮಕೂರಿಗೆ ಡಿ ರೇಖಾ ಅವರು ಬಂದಿದ್ದಾರೆ ಉಕ್ರೇನ್ನಿಂದ. ಸೊ ದೂರದ ಉಕ್ರೇನ್ ಇವತ್ತು ಯಾವ ಪರಿಸ್ಥಿತಿನಲ್ಲಿದೆ ಅದೆಲ್ಲವನ್ನು ಕೂಡ ವಿವರಿಸ್ತಾ ಇದ್ದಾರೆ. ನಿಜವಾಗ್ಲೂ ಕೇಳ್ತಾ ಇದ್ರೆ ನಮಗೇನೆ ಇಷ್ಟು ಭಯ ಆತಂಕ ಆಗುತ್ತೆ. ಇನ್ನು ಅಲ್ಲಿ ನಿಜವಾಗಿಯೂ ಕಣ್ಣಿಂದ ನೋಡ್ತಾ ಇರೋರಿಗೆ, ಅದನ್ನು ಎದುರಿಸ್ತಾ ಇರೋರಿಗೆ ಇನ್ನೆಷ್ಟು ಭಯ ಆತಂಕ ಇರೋದಿಲ್ಲ. ಅವರ ತಂದೆ ತಾಯಿ ಇಲ್ಲಿ ದೂರದ ಕಣ್ಣುಗಳಿಂದ, ಒಂದು ಆತಂಕದ ಕಣ್ಣುಗಳಿಂದ ನಿಜಕ್ಕೂ ಕಾಯ್ತಾ ಇದ್ದಾರೆ. ಆದರೆ ಆತಂಕ ಯಾವುದೂ ಇಲ್ಲದ ಹಾಗೆ ಎಲ್ಲ ಭಾರತೀಯರು ಕೂಡ ಸೇಫಾಗಿ ಬರಬೇಕು. ಯುಕ್ರೇನಲ್ಲಿ ಯಾವ್ಯಾವ ದೇಶದಲ್ಲಿದ್ದಾರೋ ಎಲ್ಲ ವಿದ್ಯಾರ್ಥಿಗಳು ಕೂಡ ಅವರವರ ಮನೆಗೆ ಹೋಗಬೇಕು ವಾಪಸ್ಸು. ಮತ್ತು ಈ ಎಲ್ಲ ದಾಳಿ, ಈ ಎಲ್ಲ ದ್ವೇಷ ದೂರ ಆಗಿ ಮತ್ತೆ ಮೊದಲಿನದಾಗಬೇಕು ಅನ್ನೋದೇ ನಮ್ಮ ಆಸೆ. ಮತ್ತಷ್ಟು ನಾನು ಮಾತಾಡ್ತೀನಿ ರೇಖಾ ಅವರೇ. ಸೊ ಯುಕ್ರೇನ್, ನಾವು ಕೀವ್ ಮತ್ತು ಈ ವಿಚಾರಗಳನ್ನೆಲ್ಲ ನೋಡಿದಾಗ, ಅಂದರೆ ನಾವು ಭೌಗೋಳಿಕವಾಗಿ ಕೇಳಿರ್ತಾ ಇದ್ವಿ ಯುಕ್ರೇನ್ ದೇಶ ಎಲ್ಲ ಇಂಥ ದೇಶಗಳೆಲ್ಲ ಇದ್ದಾವೆ, ಮತ್ತು ಈ ಯುದ್ಧ ಸಾರಿದ ಮೇಲೇ ಅದ್ರ ಬಗ್ಗೆ ಕ್ಯೂರಿಯಾಸಿಟಿ. ಸೊ ಮಕ್ಕಳು ಯಾಕೆ ಅಲ್ಲಿಗೆ ಹೋಗ್ತಾರೆ, ವಿದ್ಯಾರ್ಥಿಗಳು ಯಾಕೆ ಅಲ್ಲಿಗೆ ಹೋಗ್ತಾರೆ ಅನ್ನೋದು ತುಂಬ ಸ್ವಲ್ಪ ಜನ್ರಲೈಸ್ ಆಗಿ ಎಲ್ಲರೂ ಅರ್ಥ ಮಾಡ್ಕೊಳ್ಳೋಕೆ ಶುರುವಾಯಿತು. ಸೊ ಹೇಗಿದೆ ಕಂಟ್ರಿ, ಹೇಗಿದೆ? ಯಾಕೆಂದರೆ ತುಂಬ ನಾವು ಯೂಟ್ಯೂಬ್ನಲ್ಲಿ ಅಥವಾ ಕೇಳಿದಂಥ ಸಂದರ್ಭದಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಸಿಟೀಸ್, ಅಷ್ಟು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನೀವು ಹೇಳಿದ್ರಿ ಡೆವಲಪಿಂಗ್ ಕಂಟ್ರಿ ಅಂತ. ಸೊ ಅಂದರೆ ಎಲ್ಲವೂ ಕೂಡ ಆಪ್ಷನ್ಸ್ ಇರುತ್ತೆ ಅಲ್ಲಿ. ಸೊ ನೀವು ನೋಡಿದ ಹಾಗೆ, ನೀವು ನೋಡಿದಂಥ ಕೆಲವೇ ದಿನಗಳಲ್ಲಿ ಯುಕ್ರೇನ್ನ ಡಿಸ್ಕ್ರೈಬ್ ಮಾಡೋದಾದರೆ ನೋಡಿದವ್ರಿಗೆ ಗೊತ್ತಾಗುತ್ತೆ. ಬಿಕಾಸ್ ನಾನೇನು ಎಷ್ಟೇ ಡಿಸ್ಕ್ರೈಬ್ ಮಾಡಿದ್ರು ಅದು ನಮ್ಮ ಐಸ್ ಯಾವ ಥರ ವಿಷುವಲ್ ಮಾಡುತ್ತೋ ಆ ಥರ ನಿಮ್ಗೆ ಅನ್ಸಲ್ಲ. ಸೊ ಅಲ್ಲಿ ತುಂಬಾ ಅಂದ್ರೆ ನಾವು ಹೋಗಿದ್ದಾಗ ವಿಂಟರ್ ಬ್ಯಾಚ್, ಸೊ ತುಂಬಾ ಜನಕ್ಕೆ ಎಕ್ಸೈಟ್ಮೆಂಟ್ ಇರುತ್ತೆ, ಸ್ನೋಫಾಲ್ ಎಲ್ಲ ಎಕ್ಸೈಟ್ಮೆಂಟ್ ಇರುತ್ತೆ, ಮೈನಸ್ ಡಿಗ್ರೀಸ್ ಇರುತ್ತೆ. ಸೊ ಅದು ಆ ಮೂಮೆಂಟ್ ನೋಡೋದೆ ಚೆನ್ನಾಗಿರುತ್ತೆ. ಬಿಕಾಸ್ ಲೀವ್ಸ್ ಇರಲ್ಲ, ಬರೀ ಸ್ನೋ, ಎಲ್ಲ ಕಡೆ ಸ್ನೋ. ಸೊ ಆ ವೆದರ್ ಅಲ್ಲಿ ಹೋಗಿ ಅಡಾಪ್ಟ್ ಆಗತ್ತಂಕ ಅಷ್ಟೇ, ಆಮೇಲೆ ಚೆನ್ನಾಗಿರುತ್ತೆ. ಆಮೇಲೆ ಸ್ಟಡೀಸು ಅಷ್ಟೇ ಸ್ಟ್ರಿಕ್ಟ್ ಆಗಿದೆ. ಸೊ ಹೇಳಿದ್ರಲ್ಲ, ಒಂದು ಕ್ಲಾಸ್ಗೆ ಹೋಗ್ಲಿಲ್ಲ ಅಂತಂದ್ರೆ ಅಲ್ಲಿಗೆ ಫೇಲ್ ಅಂತ, ಎಕ್ಸಾಮ್ಸ್ ಬಿಡೋದಿಲ್ಲ ಅಂತ. ಸೊ ಬಂಕ್ ಎಲ್ಲ ಹಾಕಾಗಲ್ಲ, ಓದ್ಬೇಕು ಕುತ್ಕೊಂಡು. ಸೊ ಅದ್ ಬಿಟ್ಟು ಎಂಜಾಯ್ಮೆಂಟು ಇರುತ್ತೆ, ಹಂಗೆ ಸ್ಟಡೀಸು ಇರುತ್ತೆ. ಜನನು ಅಷ್ಟೇ, ಅಷ್ಟೇ ಲವಿಂಗ್. ಅಂದ್ರೆ ಇಂಡಿಯನ್ಸ್ ಅಂದ್ರೆ ತುಂಬಾ ಇಷ್ಟ ದೊಡ್ಡವರಿಗೆ, ವಯಸ್ಸಾಗಿರೋರಿಗೆ. 45+ 50+ ಇರ್ತಾರಲ್ಲ, ನಾವೆಲ್ಲೇ ಹೋದ್ರು ಇಂಡಿಯನ್ ಇಂಡಿಯನ್ ಅಲ್ವಾ, ಅಂದ್ರೆ ಅವ್ರಿಗೆ ಇಂಗ್ಲಿಷ್ ಬರಲ್ಲ. ಸೊ ಅವ್ರ ಲ್ಯಾಂಗ್ವೇಜ್ ಅಲ್ಲೇ ಕೇಳೋರು, ಇಂಡಿಯನ್ ಇಂಡಿಯನ್ ಸ್ಟೂಡೆಂಟ್ಸ್ ಓದಕ್ ಬಂದಿದ್ದೀರಾ, ತುಂಬಾ ಚೆನ್ನಾಗಿ ಓದಿ, ನಿಮ್ ಇಂಡಿಯಾಗ ಒಳ್ಳೆ ಎಷ್ಟು ತಗೋಬೇಕು ನೀವು, ಆತರ ಎಲ್ಲ ಮಾತಾಡ್ಸೋರು, ತುಂಬಾ ಲವ್ಯಬಲ್. ಓಕೆ, ನಿಮ್ಮ ಸೀನಿಯರ್ಸು ನಿಮ್ಮ ಯೂನಿವರ್ಸಿಟಿಲಿ ಹೋಗಿದ್ದವ್ರು ಆಗಿರ್ಬೋದು ಅಥವಾ ಇಲ್ಲಿಂದ ಹೋಗಿರೋರು ಆಗಿರ್ಬೋದು, ಅಲ್ಲಿ ಸ್ಟೇ ಇರೋರು ಯಾರಾದರೂ ಅಲ್ಲೇ ಸ್ಟೇ ಆಗಿರೋರು ಯಾರಾದರೂ ಇದ್ದಾರಾ? ಸರ್, ನಾನು ಹೋಗಿದ್ದ ಯೂನಿವರ್ಸಿಟಿಯಲ್ಲಿ ನಂಗೆ ಗೊತ್ತಿರೋರು ಇರಲಿಲ್ಲ, ಬಟ್ ಹೋಗ್ಬೇಕಾದ್ರೆ ಪರಿಚಯ ಆದ್ವಿ. ಸೊ ನನ್ಗೆ ಪರಿಚಯ ಇದ್ದವರೆಲ್ಲ ರಷ್ಯಾ, ಬೇರೆ ಕಂಟ್ರಿ, ಬಟ್ ಪರಿಚಯ ಇರಬೇಕಂತ ಏನಿಲ್ಲ ಸರ್. ಬಿಕಾಸ್ ನಮ್ಮ ಸೀನಿಯರ್ಸ್ ತುಂಬಾ ಒಳ್ಳೆಯವರು, ತುಂಬಾ ಗೈಡ್ ಮಾಡ್ತಾರೆ. ಹಿಂಗೇ ಇದೆ, ಹಿಂಗೇ ಇದೆ ಸಿಚುಯೇಷನ್ ಅಂತ, ಲೈಕ್ ಇಲ್ಲ 50-50 ಚಾನ್ಸಸ್ ಎಲ್ಲ ಹೇಳಲ್ಲ, ಡೈರೆಕ್ಟ್ ಹಿಂಗೆ ಇದೆ ಸಿಚುಯೇಷನ್, ನೀವು ಈ ಥರ ಓದಲೇಬೇಕು, ಈ ಥರನೇ ಸಬ್ಮಿಟ್ ಮಾಡಬೇಕು ಡಾಕ್ಯುಮೆಂಟ್ಸ್, ಇದೆಲ್ಲ ಹೇಳ್ತಾರೆ. ಫಸ್ಟ್ ನಾವು ಥ್ಯಾಂಕ್ ಮಾಡ್ಬೇಕು ಯಾರಿಗೆ ಅಂದರೆ ನಮ್ಮ ISS ಮೆಂಬರ್ಸ್, ಇಂಡಿಯನ್ ಸ್ಟೂಡೆಂಟ್ ಸೊಸೈಟಿ, 5th year, 6th year, 4th year ಅವರೆಲ್ಲ ಸೀನಿಯರ್ಸ್, ಅವರು ಅಲ್ಲಿ ಉಳ್ಕೊಂಡು ನಮ್ಮನ್ನ ಕಳಿಸಿದ್ದಾರೆ. ಓಕೆ, ಜೂನಿಯರ್ಸ್ ಹೋಗ್ಬೇಕು ಫಸ್ಟ್, ಅವರೆಲ್ಲ ಅಲ್ಲಿ ಅಲ್ಲೇ ಉಳ್ಕೊಂಡು ನಮ್ಮನ್ನ ಫಸ್ಟ್ ಇವ್ಯಾಕ್ಯುಯೇಟ್ ಮಾಡಿಸಿದ್ದಾರೆ. ಸೊ ಅವ್ರು ಮೋಸ್ಟ್ಲಿ ಇವತ್ತು ಹೊರಟಿರ್ತಾರೆ, ಅವರು ಸೇಫ್ ಆಗಿ ಬರಲಿ ಅನ್ನೋದಷ್ಟೇ ಕೇಳ್ಕೋತೀವಿ. ಬಿಕಾಸ್ ಅವ್ರ ಲೈಫ್ನ ಅವ್ರಿಗೂ ಗೊತ್ತು ಎಷ್ಟು ರಿಸ್ಕ್ ಅಲ್ಲಿ ಇದೆ ಅಲ್ಲಿ, ಬಟ್ ಅವ್ರ ಲೈಫ್ನ ಸೈಡ್ ಬಿಟ್ಟು ನಮ್ಮನ್ನ ಕಳಿಸಿ ಅವ್ರ ಇವಾಗ ಲಾಸ್ಟ್ ಬರ್ತಾ ಇದ್ದಾರೆ. ಸೊ ಅವರಿಂದಾನೇ ನಾವು ಇಲ್ಲಿ ಇಟ್ಸ್ ಈಕ್ವಲ್ ಟು ಸ್ಯಾಕ್ರಿಫೈಸ್ ಅಂತಾನೇ ಅನ್ಬೋದು, ಒಂದು ಬಿಗ್ ಸ್ಯಾಕ್ರಿಫೈಸ್ ಅದಕ್ಕೆ ನಿಮಗೋಸ್ಕರ. ಅವರಿಂದಾನೇ ನಾವು ಇವಾಗ ಇಲ್ಲಿ ಬಂದಿರೋದು, ಅದಕ್ಕಂತ ಅವ್ರಿಗೆ ಥ್ಯಾಂಕ್ ಮಾಡಲೇಬೇಕು. ಓಕೆ, ನೀವು ಸೇಫಾಗಿ ಬೆಂಗಳೂರು ಬಂದ್ರಿ, ಬೆಂಗಳೂರಿಂದ ತುಮಕೂರಿಗೆ ಬಂದ್ರಿ. ಸೊ ಮನೇಲಿ ಹೆಂಗಿತ್ತು ವಾತಾವರಣ, ಅಪ್ಪ ಅಮ್ಮ ಅಕ್ಕಪಕ್ಕದವರು? ಸರ್, ಅಲ್ಲಿರೋರೇ ಹೇಳಿದ್ರು, ನಮ್ಮ ಅಮ್ಮ ನಮ್ಗೆ 9:30 ಬಂದಿದ್ ರೀಚ್ ಆಗಿದ್ ನಾವು, ಬೆಳಗ್ಗೆನೆ ಬಂದ್ಬಿಟ್ಟಿದ್ದಾರೆ ಅಂದ್ರೆ ಲೈಕ್ ಮಧ್ಯಾಹ್ನ ಟೈಮ್ ಲೈಕ್ 12:00 ಅಲ್ಲೇ ಬಂದು ಅಲ್ಲೇ ಕಾಯ್ತಿದ್ದಾರೆ. ಸೊ ಅಲ್ಲಿರೋರೆಲ್ಲ ಹೇಳ್ತಿದ್ರು ನಿಮ್ಮ ಅಮ್ಮ ಇಷ್ಟೊತ್ತಿಗೆ ಬಂದು ಕಾಯ್ತಾ ಇದ್ರು ಇಷ್ಟು ಬೇಗ ಅಂತ. ಸೊ ಇಲ್ಲಿ ಕಾಯ್ತಾ ಇದ್ರು ನಾವ್ ಯಾವಾಗ ಬರ್ತೀವಿ ಅಂತ. ನಮ್ಮ ಪೇರೆಂಟ್ಸ್ ಎಲ್ಲ ಬೇರೆ ಪೇರೆಂಟ್ಸು ಕಾಯ್ತಾ ಇದ್ರು. ಇವಾಗ ನಮ್ಗೆ ಒಂದ್ ಕಡೆ ಖುಷಿನೇ ಇದೆ, ಬಟ್ ಸ್ಯಾಡ್ ಮೂಮೆಂಟು ಇದ್ದೇ ಇರುತ್ತೆ. ಬಿಕಾಸ್ ನನ್ನ ಫ್ರೆಂಡ್ಸ್ ಆಗಿರೋರೆಲ್ಲ ಅಲ್ಲಿ ಇದ್ದಾರೆ. ಸೊ ನಾವು ಅಷ್ಟೊಂದು ಸೆಲೆಬ್ರೇಟ್ ಮಾಡೋದಕ್ಕಾಗಲ್ಲ.
ಓಕೆ, ನೀವು ಮಾತಾಡಿದ್ರೆ ಇಲ್ಲಿಗೆ ಬಂದ ಮೇಲೆ ನಿಮ್ಮ ಫ್ರೆಂಡ್ಸ್ ಯಾರಿಗಾದ್ರೂ ಮಾತಾಡಿದ್ರೆ? ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೆ ಇವಾಗ, ಜಸ್ಟ್ ಬರ್ಬೇಕಾದ್ರೂ ಮಾತಾಡ್ಕೊಂಡೆ ಬಂದೆ. ಅವ್ರಿಗೆ ಶೆಲ್ಟರ್ ಅಲ್ಲಿ ಉಳಿಸಿದ್ದಾರೆ. ರೊಮೇನಿಯಾ ಏರ್ಪೋರ್ಟ್ ಇಂದ 20-30 kilometers ಹಿಂದೆ ಶೆಲ್ಟರ್ಸ್ ಅಲ್ಲಿ ಉಳಿಸಿದ್ದಾರೆ. ಬಿಕಾಸ್ ಟಿಕೆಟ್ ಸಿಗ್ತಾ ಇಲ್ಲ. ಓಕೆ, ತುಂಬಾ ಜನ ಇದ್ದಾರೆ. ಫ್ಲೈಟ್ಸ್ ಚಾರ್ಜಸ್ ಫೇರ್ ತುಂಬಾ ಜಾಸ್ತಿ ಆಗಿದೆ ಅಂತ ಕೇಳ್ಪಟ್ವಿ. 1-2 times, 3x ಆಗಿದೆ. ಅಲ್ಲಿ ಸ್ಟಕ್ ಆಗೋದಕ್ಕೆ ರೀಸನ್ ಇದೆ. ನಾವ್ ನೋಡ್ತಾ ಇದ್ವಿ ಪ್ರೈಸಸ್, ಸರ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ. ನಾವು ಫಸ್ಟ್ ಡೇ ನೋಡಿದಾಗ 25-24 thousand ಇದ್ದಿದ್ದು, ನಾವು ಜಸ್ಟ್ 1-2 hours ಬಿಟ್ಟು ನೋಡಿದಾಗ 70K ಹೋಗ್ಬಿಟ್ಟಿದೆ. ಹೆಂಗೆ ಇದು ಅಂತ? ಬಿಕಾಸ್ ಸರ್ ಅವ್ರಿಗೆ ಗೊತ್ತು, ಏರ್ಲೈನ್ಸ್ ಅವ್ರಿಗೆ ಈ ರೀಜನ್ ಇಂದ ಈ ರೀಜನ್ಗೆ ಮೂವ್ ಆಗ್ತಿದ್ದಾರೆ. ಈಗ ಇದೇ ಅಲ್ಲ, ಈ ಟೈಮಲ್ಲೂ ಬಿಸ್ನೆಸ್ ಅಂತ ಅದನ್ನೇ ನಮಗೂ ಗೊತ್ತಾಗ್ತಿಲ್ಲ ಸರ್, ಎಷ್ಟೊಂದು ಜನ ಸ್ಟಕ್ ಆಗೋಕೆ ಅದೇ ರೀಸನ್. ಓಕೆ, ಇದ್ದಕ್ಕಿದ್ದಂಗೆ 70,000 ಒನ್ ವೀಕ್ 70,000 ಅಂದರೆ ಯಾರಿಗೆ ಆಗುತ್ತೆ ಆ ಮೂಮೆಂಟಲ್ಲಿ ಕೊಡೋದಕ್ಕೆ? ನಿಜ ನಿಜ. ಸೊ ಜೀವ ಉಳಿಸ್ಕೊಳ್ಳೋದೇ ಕಷ್ಟ ಅಲ್ಲಿ. ಸೊ ಅದ್ರ ಜೊತೆಗೆ ಹಣನೂ ಖರ್ಚು ಮಾಡ್ಕೊಂಡು ಈ ಟೈಮಲ್ಲಿ ಅಟ್ಲೀಸ್ಟ್ ನೋಡಿಕೊಂಡ್ರೆ ಯಾರಾದರೂ ಇಂಡಿಯನ್ಸ್ ಕಡೆಯಿಂದ ಅಂದರೆ ಇಂಡಿಯಾ ಕರ್ಕೊಂಬರೋರ್ನ ಕಡಿಮೆ, ಇನ್ನೂ 50% ಕಡಿಮೆ ಮಾಡಬೇಕಾಗಿತ್ತು ನೋಡಿಕೊಂಡ್ರೆ, ಅಷ್ಟು ಸ್ವಲ್ಪ ಸಮಾಧಾನ ಧೈರ್ಯ ಇರ್ತಾ ಇತ್ತು ಸರ್. ಬಟ್ ಇವಾಗ ಇಂಡಿಯನ್ ಗವರ್ನಮೆಂಟ್ ಏನು ತಗೊಂತಿದೆ ಸ್ಟೆಪ್, ಅವ್ರಿಗೆ ಥ್ಯಾಂಕ್ ಮಾಡ್ಬೇಕು. ಯಾಕೆ ಅಂದರೆ ನಮಗೆ ಫ್ರೀಯಾಗೆ ಕರ್ಕೊಬರ್ತಿದ್ದಾರೆ ಈ ಸಿಚುಯೇಷನ್ಸಲ್ಲಿ. ಓಕೆ, 1 rupee ಇಸ್ಕೊಂಡಿಲ್ಲ ನಮ್ಮ ಕೈಯಲ್ಲಿ. ಓಕೆ, ಚೆನ್ನಾಗೆ ಸೇಫ್ ಆಗಿ ಕರ್ಕೋ ಬಂದ್ರು. ನಮ್ಗೇನ್ ಒಂದ್ ಡಿಫಿಕಲ್ಟ್ ಸಿಚುಯೇಷನ್ ಇರುತ್ತೆ ಅಂದ್ರೆ ಬಾರ್ಡರ್ ಹೋಗೋದಂಕ. ಓಕೆ, ಅಲ್ಲಿನ ಗವರ್ಮೆಂಟ್ ಕೂಡ ಹೇಳ್ತಾ ಇದೆ ಅಂದ್ರೆ ನೀವು ಬಾರ್ಡರ್ ವರ್ಗ ಹೆಂಗಾದ್ರು ಬನ್ನಿ, ನಾವು ಅಲ್ಲಿಂದ ಲಿಫ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ ಸರ್. ನಮ್ಗೆ ಅಷ್ಟೊಂದು ಪ್ರೊಸೆಸಿಂಗ್ ಅಲ್ಲಿ ಟೈಮ್ ವೇಸ್ಟ್ ಮಾಡ್ಲಿಲ್ಲ. ಪಾಸ್ಪೋರ್ಟ್ ನೋಡಿದ್ರು ಬೇಗ ಬಿಟ್ಬಿಟ್ರು, ವೀಸಾನು ಕೇಳಲಿಲ್ಲ ಅಲ್ವಾ. ಸೊ ಅಲ್ಲಿನ ಗವರ್ನಮೆಂಟ್ ಹೆಲ್ಪ್ ಮಾಡ್ತಿದೆ ಇಂಡಿಯನ್ ಸ್ಟೂಡೆಂಟ್ಸ್ಗೆ. ಓಕೆ, ಸೊ ಫೈನಲಿ ಈ ವಾರ್ ಬಗ್ಗೆ, ಯಾಕೆಂದರೆ ರಷ್ಯನ್ಸು ಕೂಡ ದೋ ಆ ಕಂಟ್ರಿಯವರಾದರೂ ಕೂಡ ರಷ್ಯನ್ಸು ಅವರು ಕೂಡ ಅವರ ಏನು ಸರ್ಕಾರ ಇದೆ ಅದರ ವಿರುದ್ಧ ತಿರುಗಿಬಿದ್ರು, ಅವ್ರ ಪಾಸ್ಪೋರ್ಟ್ನೆಲ್ಲ ಸುಟ್ಟು ಹಾಕಿದರು. ಅಲ್ಲೇ ಕೂಡ ಪ್ರೊಟೆಸ್ಟ್ಗಳು ಕೂಡ ಶುರುವಾಗಿದೆ. ಬೇಡದಿತ್ತು ಈ ವಾರ್ ಅನ್ನೋವಂಥದ್ದು. ಫೈನಲಿ ಅಬೌಟ್ ದ ವಾರ್ ಮತ್ತು ಈ ಎಲ್ಲ ಈ ಸಂದಿಗ್ಧತೆಗಳು ದೂರ ಆಗಬೇಕು ಅಂತ ಅಂದಾಗ ಏನನ್ಸುತ್ತೆ ನಿಮಗೆ? ಸರ್, ನಮಗೊಂದು ಸ್ಟೂಡೆಂಟ್ಸಿಗೆ ತಲೆಗೆ ಬರೋದು ಏನಂದರೆ ರಷ್ಯಾ ಆ್ಯಂಡ್ ಯುಕ್ರೇನ್ ಲೈಕ್ ಬ್ರದರ್ಸ್ ಇದ್ದಂಗೆ ಆ ಕಂಟ್ರಿ. ಇವಾಗ ರಷ್ಯಾನಲ್ಲಿರೋರು ತುಂಬ ಜನ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ವೈ ದಿಸ್ ವಾರ್ ಯಾಕಂತ ಅವ್ರಿಗೆ ಗೊತ್ತಾಗ್ತಿಲ್ಲ. ಬಿಕಾಸ್ ಹೇಳ್ತಿದ್ದಾರೆ ನಮ್ಮ ಫ್ಯಾಮಿಲಿನೇ ಯುಕ್ರೇನಲ್ಲಿದೆ, ಇದು ಬೇಡ ಆಗಿತ್ತು. ಯಾಕೆ ಅಂದರೆ ಪೀಸ್ಫುಲ್ ಆಗಿ ಮಾತಾಡ್ಬೋದಿತ್ತು, ಬಟ್ ಸಡನ್ ವಾರ್ ಏನು ಎಂಥ ಸಿಚುಯೇಷನ್? ಯಾಕೆ ಅಂದರೆ ಸರ್ 5 o'clock ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ ಯಾವ ಥರ ಕಂಡೀಷನ್ ಇರ್ಬೋದು, ಮಲಗಿರುವಂಥ ಸಮಯ ಅದು. ಆ ಸಿಚುಯೇಷನಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ ಇದ್ರ ಉದ್ದೇಶ ನಮಗೇನು ಗೊತ್ತಾಗ್ತಾನೆ ಇಲ್ಲ. ಯಾಕೆಂದರೆ ಏನಕ್ಕೆ ಬೇಕಿತ್ತು ಅಷ್ಟೊಂದು ಜನ ಸಾಯ್ತಿದ್ದಾರೆ? ಒಂದು ಕಂಟ್ರಿ ಪ್ರೆಸಿಡೆಂಟ್ ಆಗಿ ಇನ್ನೊಂದು ಕಂಟ್ರಿ ಜನ ಬಗ್ಗೆನೂ ಯೋಚನೆ ಮಾಡೋ ಅಂತ ಮೆಂಟಾಲಿಟಿ ಇರಬೇಕು. ಅವ್ರಲ್ಲಿ ಮಕ್ಕಳಿದ್ದಾರೆ, ವಯಸ್ಸಾದವ್ರು ಇರ್ತಾರೆ, ಸ್ಟೂಡೆಂಟ್ಸ್ ಇದ್ದಾರೆ, ಬೇರೆ ಕಂಟ್ರಿಯಿಂದ ಬಂದವರು ಇರ್ತಾರೆ, ಸ್ವತಃ ಅವ್ರ ಕಂಟ್ರಿಯಿಂದ ಹೋಗಿರೋರು. ಜೀವ ಇಂಪಾರ್ಟೆಂಟ್ ಅಲ್ಲ ಎಲ್ಲದಕ್ಕಿಂತ. ಒಂದು ಮನುಷ್ಯನನ್ನು ನಾವು ಸೃಷ್ಟಿ ಮಾಡೋದಕ್ಕಂತೂ ಸಾಧ್ಯ ಇಲ್ಲ, ಅವನನ್ನು ಕೊನೆಯೊಳಗೂ ನೋಡ್ಕೊಳ್ಳೋಕ್ಕಂತೂ ಸಾಧ್ಯ ಇಲ್ಲ. ಅಟ್ಲೀಸ್ಟ್ ಈ ವಾರ್ ಇಲ್ಲದೇ ಪೀಸ್ಫುಲ್ ಆಗಿ ಮಾತುಕತೆ ಮುಖಾಂತರ ಇದೆಲ್ಲವನ್ನು ಕೂಡ ಪೊಲಿಟಿಕಲ್ ಅವ್ರದ್ದೇನು ಅಜೆಂಡಾ ಇರುತ್ತೋ ಅದನ್ನು ಕ್ಲಿಯರ್ ಮಾಡ್ಕೊಳ್ಬಹುದಾಗಿತ್ತು, ಅದಾಗಲಿಲ್ಲ ಅಂತ. ಸೊ ಹ್ಯೂಮನ್ಗೆ ಉಳ್ಸ ರೈಟ್ಸ್ ಇಲ್ಲ, ಉಳ್ಸೋಕ್ಕಾಗಲ್ಲ ಅಂದಮೇಲೆ ತಗೊಳ್ಳೋದಕ್ಕೂ ರೈಟ್ಸ್ ಇಲ್ಲ. ವೆರಿ ಗುಡ್. ಸೊ ಲೀಡರ್ ಆಗಿಬಿಟ್ಟು ಅದನ್ನು ಯೋಚನೆ ಮಾಡಬೇಕು ಅವರು. ಸೊ ಒಂದು ದೇಶದ ಲೀಡರ್ ಆಗಿ ಇನ್ನೊಂದು ದೇಶದ ಜನ ಬಗ್ಗೆ ಯೋಚನೆ ಮಾಡ್ತಿಲ್ಲ, ಅವ್ರ ಸಿಟಿಸನ್ಸ್ ಬಗ್ಗೆನೇ ಯೋಚನೆ ಮಾಡ್ತಿಲ್ಲ. ಬಿಕಾಸ್ ನೀವೇ ನೋಡಿರೋ ಪ್ರಕಾರ ಅಲ್ಲಿರೋ ಜನ ಪ್ರೊಟೆಸ್ಟ್ ಮಾಡ್ತಿದ್ರೆ ಅವ್ರನ್ನ ಹೇಳ್ಕೊಂಡು ಹೋಗ್ತಿದ್ದಾರೆ. ಅವ್ರ ಕಂಟ್ರಿ ಅವ್ರ ಬಗ್ಗೆನೇ ಅವ್ರಿಗೆ ಥಿಂಕಿಂಗ್ ಕೆಪಾಸಿಟಿ ಇಲ್ಲ ಅಂದರೆ ಇನ್ನು ಬೇರೆ ಕಂಟ್ರಿ ಬಗ್ಗೆ ಹೆಂಗೆ ಥಿಂಕ್ ಮಾಡ್ತಾರೆ? ಓಕೆ, ಅದು ಥಿಂಕಿಂಗ್ ಸರ್. ಇವಾಗಲೂ ಅಷ್ಟೇ ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಇಂಡಿಯನ್ ಸ್ಟೂಡೆಂಟ್ಸು, ಆಗ್ತಿದ್ದಾರೆ ಇನ್ಸ್ಟಾಗ್ರಾಮ್ಸಲ್ಲೆಲ್ಲ. ಪುಟಿನ್ ಈಸ್ ನಾಟ್ ಅನ್ ಹ್ಯೂಮನ್. ಹೌದು ಸರ್, ಹ್ಯೂಮನ್ ಅಲ್ಲ. ಹ್ಯೂಮನ್ ಆಗಿದ್ದಿದ್ರೆ ಇಷ್ಟು ಜನ ಬೇಡ್ಕೊಂತಿದ್ದಾರೆ, ಪೇರೆಂಟ್ಸ್ ಗೋಲ್ಡ್ ನೋಡ್ತಿರ್ತಾರೆ. ನಿಜ, ಸ್ಟಾಪ್ ಮಾಡ್ಬೋದಿತ್ತಲ್ವಾ, ಇನ್ನು ಇನ್ಕ್ರೀಸೇ ಮಾಡ್ತಿದ್ದಾರೆ. ಹೌದು, ಯಾಕೆ ಬೇಕಿತ್ತು ಅಂತ ನಮಗೂ ಗೊತ್ತಾಗ್ತಿಲ್ಲ. ಬಟ್ ನಾವು ಕೇಳ್ಕೊಳೋದು ಏನಂದ್ರೆ ಇವಾಗಲೂ ರಿಕ್ವೆಸ್ಟ್ ಮಾಡ್ತೀನಿ ಇಂಡಿಯನ್ ಗವರ್ನಮೆಂಟ್ಗೆ, ಪ್ಲೀಸ್ ಎಷ್ಟಾಗುತ್ತೋ ಅಷ್ಟು ಬೇಗ ಕರ್ಕೊಬನ್ನಿ. ನೋಡಕ್ಕ ಇವತ್ತು ಬೆಳಗ್ಗೆ ನೋಡಿರೋ ಥರನೇ ಒಬ್ರು ಆಗಲೇ ನಾವೇ ಕಳ್ಕೊಂಡಿದ್ದೀವಿ ಕರ್ನಾಟಕದವ್ರನ್ನ, ಸ್ಟೂಡೆಂಟ್ನ. ಸೊ ಇನ್ನೆಷ್ಟು ಜನ ನಾ ಬಲಿ ತಗೊಳ್ಬೇಕಂತ ಅವರು ರಷ್ಯನ್ ಗವರ್ನಮೆಂಟ್ ಇದೆಯೋ ಗೊತ್ತಿಲ್ಲ. ಸೊ ಪ್ಲೀಸ್ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಕರ್ಕೊಬನ್ನಿ. ಆ್ಯಂಡ್ ಇಂಪಾರ್ಟೆಂಟ್ ಏನಂದರೆ ನಮಗೆ ರೆವೆನ್ಯೂ ಡಿಪಾರ್ಟ್ಮೆಂಟಿಂದ ಕರ್ಕೊಬಂದಿದ್ದು ಮನೋಜ್ ರಾಜನ್ ಸರ್, ಅವ್ರು ಒಂದು ಇನ್ಫಾರ್ಮೇಷನ್ ಏನು ಕೊಟ್ಟರು ಅಂದರೆ ಯುಕ್ರೇನ್ ಡಾಟ್ ಕರ್ನಾಟಕ ಡಾಟ್ ಟೆಕ್ ಈ ಫಾರ್ಮ್ನ ಪ್ಲೀಸ್
ಕರ್ನಾಟಕ ಸ್ಟೂಡೆಂಟ್ಸ್ ಎಲ್ಲೇ ಇದ್ರು ಫಿಲ್ ಮಾಡಿ, ಸೊ ದಟ್ ಅವ್ರಿಗೆ ಹೆಲ್ಪ್ ಆಗುತ್ತೆ. ನೀವು ಯಾವ ಲೊಕೇಶನ್ ಅಲ್ಲಿದ್ದೀರಾ, ಎಷ್ಟು ಜನ ಉಳ್ಕೊಂಡಿದ್ದೀರಾ, ಅವ್ರಿಗೆ ಲೊಕೇಟ್ ಮಾಡಕ್ಕೆ ತುಂಬ ಈಸಿ ಆಗುತ್ತೆ. ಪ್ಲೀಸ್ ಇದನ್ನ ಫಿಲ್ ಮಾಡಿ. ಓಕೆ, ಸೊ ನಿಮ್ಗೆ ಇಲ್ಲಿಗೆ ಬರ್ಲಿಕ್ಕೆ ಸೊ ಯಾರೆಲ್ಲ ರೀಸನ್ ಆದ್ರೂ ಕಾರಣ ಆದ್ರೂ ಸೊ ಯಾರು ನೆನೆಸ್ಕೊಳ್ತೀರಿ? ಸರ್, ಇಂಡಿಯನ್ ಅಂಬಾಸಿ ತೇಜಸ್ವಿ ಸೂರ್ಯ ಸರ್ ಸ್ವತಃ ಡೆಲ್ಲಿಗೆ ಬಂದಿದ್ರು ನಮ್ನ ಮಾತಾಡ್ಸಕ್ಕೆ. ಕರ್ನಾಟಕ ಭವನ್ ಅಲ್ಲಿ ನಾವ್ ಉಳ್ಕೊಂಡಿದ್ವಿ ಡೆಲ್ಲಿಯಲ್ಲಿ, ಸೊ ಅಲ್ಲಿಗೆ ಬಂದಿದ್ರು. ಕರ್ನಾಟಕ ಗವರ್ನಮೆಂಟ್ ಮನೋಜ್ ರಾಜನ್ ಸರ್, ರೆವೆನ್ಯೂ ಡಿಪಾರ್ಟ್ಮೆಂಟ್ ಅವರು, ತುಂಬಾ ಜನ ತುಂಬಾ ನಮ್ ಫುಡ್ ಬಗ್ಗೆ ಆಗ್ಲಿ ತುಂಬಾ ಅದ್ರ ಬಗ್ಗೆ ವಿಚಾರ ಮಾಡ್ಬಿಟ್ಟು ನಮ್ಗೆ ಅರೇಂಜ್ ಮಾಡಿದ್ರು ಕರ್ನಾಟಕ ಭವನ್ ಅಲ್ಲಿ. ಸೊ ಇಷ್ಟು ಜನಕ್ಕೂ ಫಸ್ಟ್ ಥ್ಯಾಂಕ್ ಮಾಡಬೇಕು ಮೋದಿ ಸರ್, ಅವ್ರಿಗೆಲ್ಲರಿಗೂ ಥ್ಯಾಂಕ್ ಮಾಡಲೇಬೇಕಾಗುತ್ತೆ. ಆದರೆ ನಮ್ಗೊಂದು ಕೊರಗೆ ಏನದು ಇದೆ ಅಂದರೆ, ಇನ್ನೂ ಸ್ಟೂಡೆಂಟ್ಸ್ ಅಲ್ಲಿ ಉಳ್ಕೊಂಡಿದ್ದಾರೆ, ಸೊ ಎಲ್ಲರೂ ಆದಷ್ಟು ಬೇಗ ಅವ್ರನ್ನ ಸೇಫ್ ಆಗಿ ಕರ್ಕೊಬರಲಿ ಅಷ್ಟು. ಓಕೆ, ಇಲ್ಲಿ ತುಮಕೂರಿಗೆ ಬಂದಮೇಲೆ ನಿಮ್ಮ ಮನೆಗೆ ಬಂದಮೇಲೆ ಸೊ ಈ ವಿಷಯ ಗೊತ್ತಾಗ್ತಾ ಇದ್ದ ಹಾಗೆ ಯಾರೆಲ್ಲ ಬಂದಿದ್ರು ನಿಮ್ಮ ಮನೆಗೆ? ಸರ್, ಅವ್ರು ಬರೋದಿರಲಿ ಸರ್, ಅಲ್ಲಿ ಬಾಂಬ್ ಬ್ಲಾಸ್ಟ್ ನಡೆದಿದೆ ಅಂತ ಗೊತ್ತಾಗಿದ್ದ ತಕ್ಷಣನೇ 24/7 ಕಾಲ್ಸ್ ಬರ್ತಾ ಇತ್ತು ನಿಮಗೆ, ಅಂದ್ರೆ ಅಲ್ಲಿ ಇವಾಕ್ಯೂಷನ್ ಪ್ರೊಸೆಸ್ ನಡೀತಿದೆ. ಇವ್ರಿಗೂ ಇಲ್ಲಿ ಇರುತ್ತೆ ಆತಂಕ ಇದೆ, ಬಟ್ ನಮ್ಗೆ ಎತ್ತಕ್ ಆಗ್ತಿಲ್ಲ. ಇವಾಕ್ಯೂಷನ್ ಪ್ರೊಸೆಸ್ ನಡೀತಿದೆ, ಲಗೇಜ್ ಎಲ್ಲ ಪ್ಯಾಕ್ ಮಾಡ್ತಾ ಇದೀವಿ, ಶಿಫ್ಟ್ ಮಾಡ್ತಾ ಇದೀವಿ. ಹರಿಯಲ್ಲಿ ಅವ್ರಿಗೂ ಮಾತಾಡಕ್ ಆಗ್ತಿಲ್ಲ. 50-60 ಕಾಲ್ಸ್ ಇರ್ತಿತ್ತು, ಮಿಸ್ಡ್ ಕಾಲ್ಸ್. ಅದನ್ನ ಯೋಚನೆ ಮಾಡೋದಕ್ಕೂ ಆಗಲ್ಲ ಆ ಸಿಚುಯೇಷನ್. ಓಕೆ, ಇವತ್ತು ನಿಮ್ಮ ಮನೆಗೆ ಬಂದ ತಕ್ಷಣನೇ ಬಂದಮೇಲೆ ತುಮಕೂರು ಎ ಸಿ ತಹಶೀಲ್ದಾರ್ ಅವರು, ಆಚಾರ್ಯ ಅವರು ಬಂದಿದ್ರು, ಕಾರ್ಪೊರೇಟ್ ಎ ಸಿ ಅವರು ಬಂದಿದ್ರು, ಗೌರ್ಮೆಂಟ್ ಅಫೀಷಿಯಲ್ಸ್ ಅವರು ಬಂದಿದ್ರು, ಮತ್ತೆ ಮೋಹನ್ ಕುಮಾರ್ ಬಂದಿದ್ರು, ಅವರು ಬಂದಿದ್ರು, ನಿಮ್ಮ ಕಾರ್ಪೊರೇಟ್ ಮಲ್ಲಿಕಾರ್ಜುನ ಅವರು ಬಂದಿದ್ರು, ಅವರು ಬಂದಿದ್ರು, ಮತ್ತೆ ತಹಶೀಲ್ದಾರ್ ಬಂದಿದ್ರು. ಸೊ ಅವರೆಲ್ಲ ನಮ್ಮ ಸೇಫ್ಟಿ ಹೆಂಗ್ ಏನು ಆಗಿಲ್ಲ ಅಂತ ವಿಚಾರಿಸ್ಕೊಂಡು ಹೋಗೋದಕ್ಕೂ ಬಂದಿದ್ರು. ಸೊ ತುಂಬಾ ಕೇರ್ ಮಾಡ್ತಾ ಇದಾರೆ, ಸಂತೋಷ ಆಗುತ್ತೆ. ಎಸ್, ಒಳ್ಳೇದಾಗಲಿ, ಈ ಎಲ್ಲ ಕಷ್ಟ ನಷ್ಟಗಳೆಲ್ಲೂ ಕೂಡ ಬೇಗ ದೂರ ಆಗಲಿ ಅಂತ ಅಷ್ಟೇ ನಾವು ಆಶಿಸೋದಕ್ಕೆ ಸಾಧ್ಯ. ಮತ್ತು ಕೇಂದ್ರ ಸರ್ಕಾರದ ಮೇಲೆ ಅತಿ ಹೆಚ್ಚಿನ ಜವಾಬ್ದಾರಿ ಇದೆ, ಸೊ ಆದಷ್ಟು ಬೇಗ ಈ ಎಲ್ಲ ಕಾರ್ಮೋಡ ಯುದ್ಧದ ಕಾರ್ಮೋಡ ಬೇಗ ಸರಿಲಿ ಅಂತ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು ಕಾರ್ಯಕ್ರಮದಲ್ಲಿ ಮಾತನಾಡಿದ್ದಕ್ಕೆ, ಮತ್ತು ನಿಮ್ಮ ಏನು ಫ್ಯೂಚರ್ ಇದೆ ಸೊ ಆದಷ್ಟು ಬೇಗ ಇದೆಲ್ಲೂ ಕೂಡ ಸೆಟ್ರೇಟ್ ಆಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಮತ್ತೊಮ್ಮೆ ಧನ್ಯವಾದ. ಥ್ಯಾಂಕ್ ಯು ವೀಕ್ಷಕರೇ. ನೋಡಿದ್ರಲ್ಲ, ಮರಳಿ ಗೂಡಿಗೆ ರೇಖಾ, ಅವರು ಭವಿಷ್ಯದಲ್ಲಿ ಡಾಕ್ಟರ್ ಆಗುವಂಥವರು. ಸೊ ಭವಿಷ್ಯದ ಕನಸನ್ನು ಹೊತ್ತು ಅವರು ಯುಕ್ರೇನ್ಗೆ ತೆರಳಿದರು, ಆದರೆ ಈಗ ಆರಂಭದಲ್ಲಿನೇ ವಾಪಸ್ಸಾಗಿದ್ದಾರೆ. ಬಟ್ ಈ ಎಲ್ಲ ಯುದ್ಧದ ಕಾರ್ಮೋಡ ಬೇಗ ಕಳೀಲಿ, ಮತ್ತು ಆದಷ್ಟು ಬೇಗ ವಿದ್ಯಾರ್ಥಿಗಳೇನಿದ್ದಾರೆ ಅವರ ಮನೆಯವರಿಗೆ ಕುಟುಂಬಸ್ಥರಿಗೆ ಎಲ್ಲರೂ ಕೂಡ ಆತಂಕದಲ್ಲಿ ಇದ್ದೇ ಇದ್ದಾರೆ. ಕಣ್ಮುಂದೆ ಇರುವಂತಹ ಮಗು ಬಿದ್ದರೇ ಎಷ್ಟು ಆತಂಕ ಪಡುವಂಥ ತಂದೆ ತಾಯಿಗಳು, ದೂರದಲ್ಲಿ ಯಾವುದೋ ಗೊತ್ತಿಲ್ಲದ ಊರಿನಲ್ಲಿ ಗೊತ್ತಿಲ್ಲದ ದೇಶದಲ್ಲಿ ಯುದ್ಧ ನಡೀತಾ ಇದೆ, ನಮ್ಮ ಮಕ್ಕಳು ಎಷ್ಟು ಸೇಫ್ ಆಗಿರ್ತಾರೆ ಅನ್ನುವಂಥ ಆತಂಕ ಆ ಹೆತ್ತ ಕರುಳುಗಳಿಗೆ ಖಂಡಿತ ಇರುತ್ತೆ. ಆದರೆ ಆತಂಕ, ಆ ಭಯ ಎಲ್ಲವೂ ಕೂಡ ಆದಷ್ಟು ಬೇಗ ದೂರ ಆಗಲಿ, ಎಲ್ಲ ಭಾರತೀಯರನ್ನು ವಾಪಸ್ ಕರ್ಕೊಂಡು ಬರಲಿ, ಮತ್ತು ಯುದ್ಧ ಆದಷ್ಟು ಬೇಗ ನಿಲ್ಲಲಿ ಅಂತ ಆಶಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಅಮೋಘ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.